ಬ್ರಹ್ಮದೇವರು ಹೇಳಿದರು, ಇಂದ್ರ ಬೃಹಸ್ಪತ್ಯಾಚಾರ್ಯರು ಸಿಕ್ಕಿದ್ರೆ ತೊಂದರೆ ಏನು ಇಲ್ಲ, ವಿಶ್ವರೂಪಾಚಾರ್ಯರು ಇದ್ದಾರೆ, ತ್ವಷ್ಟೃವಿನ ಮಗ, ಆ ವಿಶ್ವರೂಪಾಚಾರ್ಯರನ್ನು ಪೌರೋಹಿತ್ಯಕ್ಕೆ ವರ್ಣೆ ಮಾಡು, ಅವರು ನಿನಗೆ ಬೇಕಾದ ಮಾರ್ಗದರ್ಶನ ಮಾಡ್ತಾರೆ. ಇಂದ್ರನಿಗೆ ಖುಷಿಯಾಯಿತು. ಪುರೋಹಿತರನ್ನು ಹಿಡಿಯುವುದಕ್ಕಿಂತ ಬಿಡುವುದು ಬಹಳ ಖುಷಿ. ಹಾಗಾಗಿ ಬೃಹಸ್ಪತ್ಯಾಚಾರ್ಯರನ್ನು ಬಿಟ್ಟ, ವಿಶ್ವರೂಪಾಚಾರ್ಯರ ಹತ್ರ ಬಂದ. ವಿಶ್ವರೂಪಾಚಾರ್ಯರು ಹೇಳಿದ್ರು, ಏನು ಇಂದ್ರದೇವರು ಇಲ್ಲಿ ಬಂದರು ಅಂತ ಕೇಳಿದ. ಯಾಕೆಂದ್ರೆ ಅವನಿಗೆ ದೈತ್ಯರ ಮೇಲೆ ವ್ಯಾಮೋಹ ಜಾಸ್ತಿ, ಹಾಗಾಗಿ ದೈತ್ಯರ ಪುರೋಹಿತ ಅವನು. ಆದ್ದರಿಂದ ದೇವಲೋಕದ ಇಂದ್ರ ವಿಶ್ವರೂಪಾಚಾರ್ಯರ ಹತ್ರ ಬಂದರೆ ಯಾವಾಗಲೂ ಬಾರದಿದ್ದ ಇಂದ್ರ ಇವತ್ತು ಯಾಕೆ ಬಂದಿ ಅಂತ ಕೇಳಿದರು. ಅವ್ರು ಕೇಳಲಿಕ್ಕೆ ಮರೆಯಲಿಲ್ಲ. ಅವರು ಇಂದ್ರ ಹೇಳಿದ, ಬೃಹಸ್ಪತ್ಯಾಚಾರ್ಯರು ಕೈಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೇನೆ. ಭಾರಿ ಒಳ್ಳೆದಾಯಿತು. ಭಾಗವತ ಬಹಳ ಚೆನ್ನಾಗಿ ಹೇಳುತ್ತೆ ನೋಡಿ, ಪ್ರಪಂಚದಲ್ಲಿ ಎಲ್ಲರಲ್ಲಿಯೂ ಒಂದು ಸಂಘ ಅಂತ ಉಂಟಂತೆ, ಆದರೆ ಪುರೋಹಿತರಲ್ಲಿ ಒಂದು ಸಂಘ ಅಂತ ಇಲ್ಲಂತೆ. ನನ್ನತ್ತ ನಾನು ಪೌರೋಹಿತ್ಯ ಮಾಡಿಸೋವ ಅಂತ ಇಟ್ಟುಕೊಳ್ಳಿ, ನಾನು ಬರುವುದಿಲ್ಲ ಅಂತ ನನ್ನನ್ನು ಬಿಟ್ಟರೆ ಇನ್ನೊಬ್ಬರು ತಯಾರಾಗಿರ್ತಾರೆ, ನಾನು ಮಾಡ್ತೇನೆ ಅಂದರೆ ಒಗ್ಗಟ್ಟು ಅಂತಿಲ್ಲ ನೋಡಿ. ಬೇರೆ ಸಮಾಜದಲ್ಲಿ ಹಾಗಿಲ್ಲ ನೋಡಿ, ಅವ ಬರುವುದಿಲ್ಲ ಹೇಳಿದ್ರೆ ನಾವು ಯಾರೂ ಬರುವುದಿಲ್ಲ ಅಂತ ಒಗ್ಗಟ್ಟು ಇರ್ತದೆ, ಪುರೋಹಿತರಲ್ಲಿ ಇಲ್ಲ ನೋಡಿ. ಇದು ದೌರ್ಬಲ್ಯ ನಮ್ದು. ಹಾಗಾಗಿ ಇಂದ್ರ ಕೈಬಿಟ್ಟ, ಇಂದ್ರ ನನ್ನನ್ನು ಬೃಹಸ್ಪತ್ಯಾಚಾರ್ಯರು ಕೈಬಿಟ್ರು, ವಿಶ್ವರೂಪಾಚಾರ್ಯರು ಹೇಳಿದ್ರು ನಾನು ಪೌರೋಹಿತ್ಯ ಮಾಡಿಸ್ತೇನೆ. ಏನ್ ಹೇಳಬೇಕಾಗಿತ್ತು ವಿಶ್ವರೂಪಾಚಾರ್ಯರು? ಬೃಹಸ್ಪತಿಯನ್ನು ಬಿಟ್ಟಿದ್ದಿ ಅಪರಾಧ, ಅವರೇ ನಿನ್ನ ಮನೆ ಕುಲ ಗುರುಗಳು, ಅವರಿಂದಲೇ ಪೌರೋಹಿತ್ಯ ಮಾಡಿಸು ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ, ನಾನು ಮಾಡಿಸ್ತೇನೆ ಅಂತ ವಿಶ್ವರೂಪಾಚಾರ್ಯರು ಆಲೋಚನೆ ಮಾಡಬೇಕಾಗಿತ್ತು. ಇಂದ್ರ ಬೃಹಸ್ಪತ್ಯಾಚಾರ್ಯರನ್ನು ಕೈಬಿಟ್ಟ, ತಪ್ಪೇನು ಮಾಡಲಿಲ್ಲ ಅವರು, ಆದರೂ ಕೈಬಿಟ್ಟ. ನಾಳೆ ನನ್ನನ್ನೂ ಕೈಬಿಡ್ತಾನೆ ಅಂತ ಆಲೋಚನೆ ಮಾಡಬೇಕಾ ಬೇಡ? ಬೃಹಸ್ಪತಿಗಾದ ದುರ್ಗತಿ ನನಗೂ ಬರುತ್ತೆ ಅಂತ ಆಲೋಚನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವತ್ತಿನ ಪೌರೋಹಿತ್ಯ ಸಿಕ್ಕಿತು, ಖುಷಿಯಲ್ಲಿ ಒಪ್ಪಿಕೊಂಡು ಬಿಟ್ಟ. ಇಂದ್ರನ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ವಿಶ್ವರೂಪಾಚಾರ್ಯರು. ಅವನಿಗೆ ಒಂದು ಒಳ್ಳೆಯ ಕವಚವನ್ನು ತೊಡಿಸ್ತಾರೆ, ದೈತ್ಯರ ಜೊತೆಗೆ ಯುದ್ಧಕ್ಕೆ ಹೋಗು ಅಂತ ಕಳಿಸ್ತಾರೆ. ಅವರು ಮಂತ್ರ ಮಾಡಿ ಕಳಿಸಿಕೊಟ್ಟ ಕವಚ, ಆ ಕವಚವನ್ನು ಹೊದಿಸಿ ಮಂತ್ರ ಮಾಡಿ ಅವನು ಕಳಿಸಿಕೊಟ್ರು, ದೈತ್ಯರ ಹತ್ರ ಹೋಗಿ ಯುದ್ಧ ಮಾಡಿ ಬಾ ಅಂತ. ದೈತ್ಯರ ಜೊತೆಗೆ ಮಾಡಿದ ಯುದ್ಧದಲ್ಲಿ 100% ಸಕ್ಸಸ್, ಇಂದ್ರ ಜಯಭೇರಿ ಗಳಿಸಿಕೊಂಡು ಬಂದ ಅಂತ. ನಿಮಗೆ ಆಶ್ಚರ್ಯ, ಆ ಕವಚ ಎಲ್ಲಿ ಹೋಯಿತು? ಎಲ್ಲಿ ಹೋಗಲಿಲ್ಲ, ಭಾಗವತ ಇನ್ನೂ ಹಾಗೇ ರಕ್ಷಣೆ ಮಾಡಿಕೊಂಡಿದೆ ಅಂತ. ಅದು ಏನು ಕವಚ? ನೀವು ಯಾರು ಬೇಕಾದರೂ ಧಾರಣೆ ಮಾಡಬಹುದು, ಅದನ್ನು ಭಕ್ತಿಯಿಂದ ನೀವು ಧಾರಣೆ ಮಾಡಿದರೆ ನಿಮ್ಮ ಮೇಲೆ ಯಾರೂ ಅಟ್ಯಾಕ್ ಮಾಡುವುದಿಲ್ಲ. ಯಾವುದ್ರದ್ದು ಈ ಕವಚ? ಬೆಳ್ಳಿದ್ದ, ಬಂಗಾರದ, ಸುವರ್ಣದ ಕವಚ ಅಂತೆ, ಸುವರ್ಣಗಳ ಕವಚ ಅಂತೆ, ಅಂದರೆ ಮಂತ್ರಗಳ ಕವಚ ಅಂತೆ. ನಾರಾಯಣ ವರ್ಮ ಅಂತ ಕರೀತಾರೆ, ಅಂದರೆ ಭಗವಂತನ ನಾಮದ ಕವಚ ಅಂತೆ. ಆ ನಾಮದ ಕವಚವನ್ನು ತೊಡಿಸಿದ್ದಾರೆ, ಅದು ಇಂದ್ರನಿಗೆ ಒಳ್ಳೆಯ ರಕ್ಷಾ ಕವಚ ಆಯ್ತಂತೆ. ಯಾವುದು ನಮಗೆ ಕವಚ ಅಂತ ಅಂದರೆ ಬೆಳ್ಳಿ ಬಂಗಾರ ವಜ್ರವೈಢೂರ್ಯದ ಕವಚ ಅಲ್ಲ, ಭಗವಂತನ ನಾಮಸ್ಮರಣೆಯ ರಕ್ಷಾ ಕವಚ ನಮಗೆ ಬೇಕಂತೆ, ದೇವರೇ ನಮಗೆ ಕವಚ ಆಗಬೇಕಂತೆ. ಅದು ವಿಶ್ವರೂಪಾಚಾರ್ಯರು ಕರುಣಿಸಿದ ದೊಡ್ಡ ಕವಚ. ಹರಿರ್ ವಿದದ್ಯಾತ್ ಮಮ ಸರ್ವ ರಕ್ಷಾ ನಸ್ತಾಂಗ್ರಿ ಪದ್ಮಃ ಪದಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದದಾನಃ ಅಷ್ಟಗುಣೇಷ್ಟಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್. ಹೀಗೆ ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲಿ ಎಲ್ಲ ಕಡೆ ರಕ್ಷಿಸು ಅಂತ ಭಗವಂತನ ಪ್ರಾರ್ಥನೆ. ನೀರಿಗೆ ಇಳಿತೇವೆ ಅಲ್ಲಿ ಮತ್ಸ್ಯ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವ ಪ್ರಾರ್ಥನೆ ಇದೆ. ಎಲ್ಲಿಯಾದರೂ ನೀರಿನ ಸಮಸ್ಯೆ ಇದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ನೀರಿನಿಂದ ಸಾಯುವ ಭಯ ಅಂದರೆ ಕೆಲವು ಸಲ ನೀರು ಕುಡಿಯದೆ ಸಾಯುವ ಸಮಸ್ಯೆ ಇರ್ತದೆ, ಕೆಲವು ಕಡೆ ನೀರು ಕುಡಿದ್ರಿಂದ ಸಾಯುವ ಸಮಸ್ಯೆ ಇರ್ತದೆ, ನೀರು ಕುಡಿಸಿದ್ರಿಂದ ಸಾಯುವ ಸಮಸ್ಯೆ ಇರ್ತದೆ. ನೀರಿನಿಂದ ಏನೇನು ಸಮಸ್ಯೆಗಳು ಬರ್ತದೆ, ಅದು ಅನಾವೃಷ್ಟಿಯೂ ಒಂದು ಸಮಸ್ಯೆ, ಅತಿವೃಷ್ಟಿಯೂ ಒಂದು ಸಮಸ್ಯೆ. ಆದ್ದರಿಂದ ನೀರಿನಿಂದ ಏನೇನೇನು ಸಮಸ್ಯೆಗಳಿರ್ತವೆ ಅದೆಲ್ಲ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಅಂತ ಹೀಗೆಲ್ಲ ಭಗವಂತನ ನಾಮಸ್ಮರಣೆಯ ರಕ್ಷಾ ಕವಚ, ಅದನ್ನು ವಿಶ್ವರೂಪಾಚಾರ್ಯರು ಇಂದ್ರನಿಗೆ ತೊಡಿಸಿದ್ದಾರೆ. ಆ ರಕ್ಷಾ ಕವಚದಿಂದ ಇಂದ್ರ ದೈತ್ಯರ ಜೊತೆಗೆ ಯುದ್ಧ ಮಾಡಿ ಜಯಭೇರಿ ಗಳಿಸಿದ. ಇಂದ್ರನಿಗೆ ಖುಷಿಯಾಯಿತು. ಇಂದ್ರ ಬರ್ತಾನೆ, ನೋಡ್ತಾನೆ ಒಂದು ದಿವಸ ವಿಶ್ವರೂಪಾಚಾರ್ಯರು ಹೋಮ ಮಾಡ್ತಾರೆ ಅಂತ. ಯಾರೋ ಹೋಗಿ ಇಂದ್ರನಿಗೆ ಹೇಳಿದ್ದಾರೆ,
ನೋಡು ನೀನು ವಿಶ್ವರೂಪಾಚಾರ್ಯರನ್ನು ಪೌರೋಹಿತ್ಯಕ್ಕೆ ಕರೆಸಿದ್ದಿ, ವಿಶ್ವರೂಪಾಚಾರ್ಯರು ಮೋಸ ಅಂತ. ಯಾವಾಗಲೂ ನಮ್ಮ ಪುರೋಹಿತರು ಬೇಕು ಹೊರತು ಯಾರೋ ಒಬ್ಬ ಪುರೋಹಿತರನ್ನು ಕರೆಸಿದ್ರೆ ಮೋಸ ಮಾಡ್ತಾರೆ ಅಂತ ಇಂದ್ರ ಹೇಳಿದ. ಏನು ಮೋಸ ಮಾಡ್ತಾರೆ? ಹೋಮ ಮಾಡುವಾಗ ದೇವತೆಗಳಿಗೆ ಮಾತ್ರ ಆಹುತಿ ಅಲ್ಲ, ಅವರಿಗೆ ಅಭಿಮಾನ ಇರತಕ್ಕ ದೈತ್ಯರಿಗೂ ಆಹುತಿ ಕೊಡ್ತಾರೆ ವಿಶ್ವರೂಪಾಚಾರ್ಯರು. ದೇವತೆಗಳಿಗೆ ಬೇರೆ ಏನು ಮಾಡಿದರೂ ಕೋಪ ಬರುವುದಿಲ್ಲ ಅಂತೆ. ಹೋಮದಲ್ಲಿ ದೈತ್ಯರಿಗೆ ಆಹುತಿ ಕೊಟ್ಟರು ಅಂತಂದ್ರೆ ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ ಅಂತೆ. ಅಗ್ನಿಯ ಮಾಧ್ಯಮದಲ್ಲಿ ದೇವತೆಗಳಿಗೆ ಮಾತ್ರ ಆಹುತಿ. ದೇವತೆಗಳ ನ್ಯಾಯ ಇತ್ತು, ತೀರ್ಮಾನ ಇತ್ತು. ಎಲ್ಲರೂ ಹೋಮ ಮಾಡುವಾಗ ಮನುಷ್ಯರನ್ನು ಮನುಷ್ಯರಿಗೆ ಹೋಮದಲ್ಲಿ ಆಹುತಿ ಕೊಡುವ ಕ್ರಮ ಇಲ್ಲ, ದೇವತೆಗಳಿಗೆ ಮಾತ್ರ ಆಹುತಿ ಕೊಡುವಂತಹದ್ದು. ರಾಜಕೀಯದಲ್ಲಿರ್ತಾರೆ ಅವರಿಗೆ ಇಲ್ಲ ಮಂತ್ರ ಹೇಳಿ ಹೋಮ ಮಾಡಲಿಕ್ಕೆಲ್ಲ ಇಲ್ಲ, ಆಹುತಿ ಕೊಡುವುದು ದೇವತೆಗಳಿಗೆ ಮಾತ್ರ. ದೈತ್ಯರಿಗೆ ಆಹುತಿ ಕೊಟ್ಟರು. ಇಂದ್ರಳಿಗೆ ಸಿಟ್ಟು ಬಂತು, ಬರ್ತಾನೆ ಕೇಳ್ತಾನೆ. ಗೊತ್ತಾಯ್ತು ಅವನಿಗೆ ವಿಶ್ವರೂಪಾಚಾರ್ಯರಿಗೆ ಮೂರು ತಲೆ ಇತ್ತು, ಮೂರು ತಲೆಯನ್ನು ಕತ್ತರಿಸಿ ಹಾಕಿದ ಇಂದ್ರ. ಭಾಗವತ ಎಷ್ಟು ಚೆನ್ನಾಗಿ ಹೇಳಿತು ನೋಡಿ, ಇಂದ್ರ ಬೃಹಸ್ಪತಿಯನ್ನು ಬಿಟ್ಟ ಅಷ್ಟೇ, ವಿಶ್ವರೂಪಾಚಾರ್ಯರು ಹಿಡಿದ, ಹಿಡಿದು ಬಿಟ್ಟದ್ದಲ್ಲ ತಲೆನೇ ಕಡ್ದ ಅಂತ. ಮೂರು ತಲೆಯಲ್ಲಿ ಒಂದು ತಲೆಯನ್ನಾದರೂ ಉಳಿಸಬಹುದಿತ್ತಲ್ಲ, ಮೂರು ತಲೆಯನ್ನು ಕತ್ತರಿಸಿದ. ಅದಕ್ಕೆ ಭಾಗವತ ಹೇಳೋದು ದೊಡ್ಡವರ ಸಹವಾಸ ಮಾಡಬೇಡ ಅಂತ. ಯಾಕಂದ್ರೆ ಹಿಡಿಯುವುದಕ್ಕಿಂತ ಬಿಡುವುದೇ ಜಾಸ್ತಿ, ಅವರು ಕೈ ಹಿಡಿಯುವುದಕ್ಕಿಂತ ಕೈಯಲ್ಲಿ ಕತ್ತಿ ಹಿಡಿಯುವುದೇ ಜಾಸ್ತಿ, ಅವರು ಕತ್ತಿನಿಂದ ನಮಸ್ಕಾರ ಮಾಡುವುದಕ್ಕಿಂತ ಕತ್ತನ್ನು ಕತ್ತರಿಸುವುದೇ ಜಾಸ್ತಿ. ಹಾಗಾಗಿ ಜಾಗ್ರತೆಯಿಂದ ವರ್ತನೆ ಮಾಡು ಅಂತ ಭಾಗವತ ಹೇಳಿತು. ಇಂದ್ರ ಮಾಡಿದ್ದು ಸರಿಯೋ ತಪ್ಪೋ ಅಂತ ಕೇಳಿದ್ರೆ ಒಂದು ರೀತಿಯಿಂದ ಸರಿ, ಒಂದು ರೀತಿಯಿಂದ ತಪ್ಪು. ವಿಶ್ವರೂಪಾಚಾರ್ಯರನ್ನು ವರ್ಣನೆ ಮಾಡಿದ್ದೇ ಆಲೋಚನೆ ಮಾಡಬೇಕಾಗಿತ್ತು. ಕತ್ತು ಕತ್ತರಿಸಿದ, ವಿಶ್ವರೂಪಾಚಾರ್ಯರನ್ನು ಕೊಂದದ್ದಕ್ಕೆ ಬ್ರಹ್ಮಹತ್ಯಾ ಪಾಪ ಬಂತು ಇಂದ್ರನಿಗೆ ಅಂತ ಭಾಗವತ ಹೇಳಿತು. ಯಾಕಂದ್ರೆ ವಿಶ್ವರೂಪರಂತಹ ಮಹಾಬ್ರಹ್ಮಜ್ಞಾನಿಗಳು ಅವರ ತಲೆಯನ್ನು ಕತ್ತರಿಸಿ ಅವರನ್ನು ಸಂಹಾರ ಮಾಡಿದ್ದಕ್ಕೆ ಬ್ರಹ್ಮಹತ್ಯಾ ದೋಷ ಬಂತು. ಇದನ್ನು ವೇದ ಅಲ್ಲಲ್ಲಿ ಹೇಳ್ತದೆ. ಅಂದ್ರೆ ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರು ದೊಡ್ಡ ಸ್ಥಾನಮಾನ ಭಾಗವತ ಕೊಟ್ಟಿದೆ. ಬ್ರಾಹ್ಮಣರು ಅಂದ್ರೆ ಅವರು ನಿರ್ವ್ಯಾಜವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವವರು. ದೇವರಲ್ಲಿ ಯಾವಾಗಲೂ ಇಡೀ ಜಗತ್ತಿಗೆ ಕ್ಷೇಮ ಆಗಲಿ ಅಂತ ಪ್ರಾರ್ಥನೆ ಮಾಡುವವರು. ನೀವು ನೋಡಿ ಅಂತೆ, ಯಾರೇ ಪ್ರಾರ್ಥನೆ ಮಾಡಲಿ ಎಲ್ಲ ಸ್ವಾರ್ಥ ತುಂಬಿರ್ತದೆ, ನಮ್ಮ ಮನೆ ಚೆನ್ನಾಗ್ಲಿ, ನಮ್ಮ ಕುಟುಂಬ ಚೆನ್ನಾಗ್ಲಿ ಎಂತಿರ್ತದೆ. ಬ್ರಾಹ್ಮಣರು ಪೂಜೆ ಮಾಡಿದ್ರೆ ಹಾಗೆ ಇರುವುದಿಲ್ಲ ನೋಡಿ. ಅವರ ಪೂಜೆಯಲ್ಲಿ ಏನಿರ್ತದೆ? ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ನನ್ನ ಮನೆ ಮಾತ್ರ ಅಲ್ಲ ಇಡೀ ಜಗತ್ತು ಒಳ್ಳೆದಾಗಿರಲಿ ಅಂತ ಅವರ ಹರೈಕೆ ಅವರ ಪ್ರಾರ್ಥನೆ ತುಂಬಿಕೊಂಡಿರ್ತದೆ ಅಲ್ವಾ. ಅದಕ್ಕೆ ಬ್ರಾಹ್ಮಣರು ಅಂತ ಹೇಳೋದು. ಅಂದ್ರೆ ಇಡೀ ಜಗತ್ತಿನ ಕ್ಷೇಮ, ಕಾಲೆ ವರ್ಷತು ಪರ್ಜನ್ಯ, ಭಟ್ರ ಮನೆಯಲ್ಲಿ ಮಾತ್ರ ಮಳೆ ಬರಲಿ ಅಂತ ಅವರ ಪ್ರಾರ್ಥನೆ ಅಲ್ಲ, ಇಡೀ ದೇಶಕ್ಕೆ ಮಳೆ ಬರಲಿ, ಇಡೀ ದೇಶಕ್ಕೆ ಸುಭಿಕ್ಷೆ ಬರಲಿ ಅಂತ. ಹಾಗಾಗಿ ಬ್ರಾಹ್ಮಣರ ಮೇಲೆ ಭಗವಂತನಿಗೆ ತುಂಬಾ ಇಷ್ಟ ಅಂತೆ. ಹಾಗಾಗಿ ಬ್ರಾಹ್ಮಣರನ್ನು ಕೊಂದ್ರೆ ಅದನ್ನು ಬ್ರಹ್ಮಹತ್ಯ ಅಂತ ಪರಿಗಣನೆ ಮಾಡಿದ್ದಾರೆ, ಮಹಾಪಾಪದಲ್ಲಿ ಸೇರಿಸಿದ್ದಾರೆ ನೋಡಿ. ಇಂದ್ರನಿಗೆ ಬ್ರಹ್ಮಹತ್ಯ ದೋಷ ಬಂತು ಅಂತ. ಇಂದ್ರ ಇದನ್ನು ಪರಿಮಾರ್ಜನೆ ಮಾಡಬೇಕು. ಹೇಗೆ ಪರಿಮಾರ್ಜನೆ ಮಾಡಬೇಕು? ಇಂದ್ರನಿಗೆ ಗೊತ್ತಿತ್ತು ಈ ಪಾಪವನ್ನು ಯಾರಿಗಾದರೂ ಕೊಡೋಣ ಅಂತ ಹೊರಟ ಅಂತ. ಎಲ್ಲರ ಹತ್ರ ಕೇಳಿದ, ನಮ್ಮ ಹತ್ರನೂ ಕೇಳಿದ್ದ, ಬ್ರಹ್ಮಹತ್ಯ ಇದೆ ನಂದು, ಸ್ವಲ್ಪ ಶಾರ್ ತಕೊಳ್ಳಿ ಅಂತ. ನಾವು ಗಂಡಸರು ಬುದ್ಧಿವಂತರು, ಏ ಬೇಡ್ರಿ ಇಂದ್ರ ನಿನಗೇ ಇರಲಿ ಅಂತ ಕಳಿಸಿದ್ದೇವೆ. ಅವನು ನಾಲ್ಕು ಜಾಗಕ್ಕೆ ಹೋದ. ಆ ನಾಲ್ಕು ಜಾಗಕ್ಕೆ ಹೋಗಿ ಒನ್ ಫೋರ್ತ್ ಹಂಚಿದ. ನಾಲ್ಕು ಜನಗಳಿಗೆ ಹಂಚಿ ತನ್ನ ಬ್ರಹ್ಮಹತ್ಯದಿಂದ ದೂರ ಆದ ಇಂದ್ರ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹೋದ? ಭೂಮಿ ಹತ್ರ ಹೋದ, ನೀರಿನ ಹತ್ರ ಹೋದ, ಮರಗಳತ್ರ ಹೋದ, ಹೆಣ್ಮಕ್ಕಳ ಹತ್ರ ಹೋದ. ನಾಲ್ಕು ಜನರಿಗೆ ಕೇಳಿದಂತ, ನನ್ನ ಬ್ರಹ್ಮಹತ್ಯ ಇದೆ ಸ್ವಲ್ಪ ತಗೊಳ್ತೀರಾ ಅಂತ. ಭೂಮಿ ಹೇಳಿದ್ಲು ಆಯಿತು ಅಂತ. ಯಾಕೆಂದ್ರೆ ಸರ್ವನ್ ಸಹ ಪಾಪದವಳವಳು. ಭೂಮಿ ಹೇಳಿದ್ಲು, ಇಂದ್ರ ಪಾಪ ಇಡೀ ಜಗತ್ತಿಗೆ ಬೇಕಾದವ, ನಿನಗೆ ಬೇಡ ಬ್ರಹ್ಮಹತ್ಯ, 1/4 ನನ್ ಕೊಡು ಅಂತ ಕೇಳಿದ್ರು. ಆಮೇಲೆ ನೀರಿನ ಹತ್ರ ಹೋದ, ನೀರು ನನ್ನ ಪಾಪ ಇದೆ ಸ್ವಲ್ಪ ತಗೊಳ್ತೀಯ ಅಂತ. ಆಯ್ತು ಅಂತ ಹೇಳಿದ್ರು. ನೀರಿಗೆ 1/4 ಕೊಟ್ಟ ಅಂತೆ. ಮರದ ಹತ್ರ ಹೋದ, ಮರ ಅಂದ್ರೆ ಪಾಪ ಅನುಕಂಪ ನೋಡಿ ಉಳಿದವರ ಮೇಲೆ, ನನ್ನ ಪಾಪ ತಗೊಳ್ತೀಯ ಅಂತ. ಆಯ್ತು ಅಂತ ಹೇಳಿದ್ರು. 1/4 ಮರಗಳಿಗೆ ಕೊಟ್ಟ ಅಂತೆ. ಇನ್ನೊಂದು 1/4 ಇತ್ತು, ಹೆಣ್ಮಕ್ಕಳ ಹತ್ರ ಬಂದ ಅಂತೆ ಇಂದ್ರ. ಗಂಡಸರು ಆಗುದಿಲ್ಲ ಹೇಳಿದ್ದಕ್ಕೆ ಹೆಣ್ಮಕ್ಕಳ ಹತ್ರ ಬಂದ, ನನ್ನ ಪಾಪ ತಗೊಳ್ತೀರಾ? ಪಾಪ ಅವರಿಗೆ ಸೌಜನ್ಯ, ಮನೆಗೆ ಬಂದಿದ್ದಾನೆ ಇಂದ್ರ, ಚಾನಿಗೆ ಬೇಜಾರು ಮಾಡೋದು ಬೇಡ ಇಂದ್ರ. ಆಯ್ತು, ನಿನ್ನ 1/4 ಪಾಪ ನಾವು ತಗೊಳ್ತೇವೆ ಅಂತ. ಹೀಗೆ ನಾಲ್ಕು ಜನರಿಗೆ ಇಂದ್ರ
ತನ್ನ ಬ್ರಹ್ಮಹತ್ಯೆಯನ್ನು ಹಂಚಿದ ಅಂತ ಭಾಗವತ ಹೇಳಿತು. ಇಂದ್ರ ಭೂಮಿಗೆ ಬ್ರಹ್ಮಹತ್ಯೆಯನ್ನು ಹಂಚಿದ ಅಂತ, ಹಂಚುವಾಗ ಅದಕ್ಕೆ ಗಿಫ್ಟ್ ಕೊಟ್ಟ ಅಂತ, ತೋರಿಸಿದ ಅಂತ ಭೂಮಿಗೆ. ಏನು ಗಿಫ್ಟ್ ಅಂದ್ರೆ ಕಾತಪೂರ ವರೇಣಚಾನ್. ಈ ಮಣ್ಣಲ್ಲಿ ಏನು ಸ್ವಭಾವ ಅಂತಂದ್ರೆ, ನೀವು ಎಲ್ಲಿಯಾದರೂ ಹೊಂಡ ಮಾಡಿದರೆ ಹೊಂಡ ಮುಚ್ಚಲಿಕ್ಕೇನು ಕಷ್ಟ ಏನು ಇಲ್ಲ, ಆ ಮಣ್ಣು ಅಲ್ಲಿದ್ರೆ ತನ್ನಷ್ಟಕ್ಕೆ ಅಲ್ಲಿ ಬಿದ್ದು ಅದು ಲೆವೆಲ್ ಆಗಿ ಬಿಡ್ತದೆ. ಕಾತಪೂರ ವರೇಣಚ, ಒಂದು ಕಡೆಯಿಂದ ಮಣ್ಣು ತೆಗೆದ್ರೆ ಆ ಮಣ್ಣು ಮತ್ತೆ ಅಲ್ಲಿಗೆ ಬಿದ್ದು ಸಮತಟ್ಟಾಗಿ ಬಿಡ್ತದೆ. ಇದು ಇಂದ್ರ ಕೊಟ್ಟ ಗಿಫ್ಟ್ ಅಂತೆ. ಹಾಗಾಗಿ ಭೂಮಿ ದೇವಿ ಪಾಪವನ್ನು ತಗೊಳ್ತಾಳೆ, 1/4. ಅದೇನು ಬ್ರಹ್ಮಹತ್ಯಾ ಪಾಪ ಭೂಮಿಯಲ್ಲಿ ಅಂತಂದ್ರೆ, ಅದೇ ಮರುಭೂಮಿ, ಸವಳು ಭೂಮಿ ಅಂತ ಹೇಳ್ತಾರೆ ನೋಡಿ. ಆ ಭೂಮಿಯಲ್ಲಿ ಬ್ರಹ್ಮಹತ್ಯಾ ಇದೆ. ಅದಕ್ಕೋಸ್ಕರನೇ ನೋಡಿ, ಮನೆ ಕಟ್ಟುವಾಗ, ದೇವಸ್ಥಾನ ಕಟ್ಟುವಾಗ, ದೈವಸ್ಥಾನ ಕಟ್ಟುವಾಗ ಮಣ್ಣನ್ನು ಶೋಧನೆ ಮಾಡಿ ಅಂತ ಹೇಳ್ತಾರೆ. ಯಾವುದು ಮರುಭೂಮಿಯೋ, ಯಾವುದು ಸವಳು ಭೂಮಿಯೋ, ಆ ಭೂಮಿಯಲ್ಲಿ ವಾಸ್ತು ಇರುವುದಿಲ್ಲ. ಅಲ್ಲಿ ಮನೆ ಕಟ್ಟಬೇಡಿ, ದೇವಸ್ಥಾನ ಕಟ್ಟಬೇಡಿ, ದೈವಸ್ಥಾನ ಕಟ್ಟಬೇಡಿ, ವಾಸಕ್ಕೆ ಯೋಗ್ಯವಾದ್ದಲ್ಲ. ಇವತ್ತೆಲ್ಲ ಫ್ಲ್ಯಾಟ್ ತಯಾರಾಗುವುದೇ ಅಲ್ಲಿ. ಹಾಗಾಗಿ ಒಂದಿನೂ ನೆಮ್ಮದಿ ಇರುವುದಿಲ್ಲ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಪಾಪ ಇದೆ. ದೇವಸ್ಥಾನಕ್ಕೆ ನಾವು ಭೂಮಿ ಆರಿಸುವಾಗ ಇಂತಹ ಒಳ್ಳೆ ಜಾಗವನ್ನು ಆರಿಸಬೇಕು ಅಂತ ಹೇಳ್ತಾರೆ. ಎಲ್ಲಿ ಮರುಭೂಮಿ ಅಂದ್ರೆ ಅರ್ಥಾತ್ ಬ್ರಹ್ಮಹತ್ಯ ಇರ್ತದೆ, ಅಲ್ಲಿ ಆ ಜಾಗ ವಾಸಕ್ಕೆ ಯೋಗ್ಯ ಅಲ್ಲ ಅಂತ. ಹೀಗೆ ಭೂಮಿಗೆ ನೀರಿಗೆ ಬ್ರಹ್ಮಹತ್ಯೆಯನ್ನು ಹಂಚಿದ ಇಂದ್ರ ಅಂತ. ನೀರಿನಲ್ಲಿ ಬ್ರಹ್ಮಹತ್ಯ ಎಲ್ಲಿದೆ? ಪೇನ ಬುದ್ಬುದ ರೂಪೇಣ ಅಂತ ಹೇಳ್ತಾರೆ. ನೀರಿನಲ್ಲಿ ಈ ನೊರೆ ಬರ್ತದೆ ನೋಡಿ, ಅದು ಬ್ರಹ್ಮಹತ್ಯ ಅಂತ. ಹಾಗಾಗಿ ಆ ನೊರೆಯ ನೀರನ್ನು ಮುಟ್ಟಬಾರದು ಅಂತ. ಹಾಗಾಗಿ ಮಳೆಗಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದಿಲ್ಲ, ಅಲ್ಲೆಲ್ಲ ನೊರೆಗಳಿರ್ತದೆ, ಪೇನ ಬುದ್ಬುದಗಳಿರ್ತವೆ. ಹಾಗಾಗಿ ಅದನ್ನು ಬಿಟ್ಟು ಬಿಡ್ತಾರೆ, ಅದನ್ನು ಸ್ವೀಕಾರ ಮಾಡುವ ಕ್ರಮ ಇಲ್ಲ, ಯಾಕೆಂದ್ರೆ ಅದರಲ್ಲಿ ಬ್ರಹ್ಮಹತ್ಯ ಇದೆ ಅಂತ. ನಮ್ಮ ದುರಂತ ಏನು ಗೊತ್ತು, ನಮಗೆ ಹಾಗೆ ಕುಡಿದು ಅಭ್ಯಾಸನೇ ಇಲ್ಲ. ನೊರೆ ಬರಿಸಿಯೇ ಕುಡಿಯುವ ಸಂಪ್ರದಾಯ ಅಲ್ವಾ, ಬಿಸಿ ಮಾಡಬೇಕು, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಬರಬೇಕು, ಇಷ್ಟು ನೊರೆ ಬರಬೇಕು, ಕುಡಿಯಬೇಕು. ಏನದು? ಬ್ರಹ್ಮಹತ್ಯ ಅಂತ ಭಾಗವತ ಹೇಳಿತು. ಅಂದ್ರೆ ತೇನ ದುದ್ಭುತ ರೂಪೇಣ ಅಂತ, ಅದು ನೀರಿನ ಪದಾರ್ಥದಲ್ಲಿ ಬ್ರಹ್ಮಹತ್ಯಾ ದೋಷ ಸೇರಿಕೊಂಡಿದೆ ಅಂತ. ನೀರಿಗೆ ಏನು ಗಿಫ್ಟ್ ಕೊಟ್ಟ ಇಂದ್ರ ಹೇಳ್ತಾರೆ? ನೀರಿಗೆ ಒಂದು ಒಳ್ಳೆಯ ವರ ಕೊಟ್ಟ ಅಂತ. ಏನು ಅಂದ್ರೆ, ನೀರು ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಆಗಿ ಬಿಡುತ್ತೆ, ಎಲ್ಲಿ ಬೇಕಾದರೂ ಸೇರಿಕೊಂಡಿರ್ತದೆ, ಇನ್ನೊಬ್ಬರಿಗೆ ಗೊತ್ತಾಗದಿದ್ದ ಹಾಗೆ ಇರ್ತದೆ. ಅದು ಹೌದು ನೋಡಿ, ನಾವು ಅಡಿಗೆಯವರ ಹತ್ರ 100 ಜನರಿಗೆ ಅಡಿಗೆ ಮಾಡಲಿಕ್ಕೆ ಹೇಳಿರ್ತೇವೆ, ಬಂದವರು 200 ಜನ, ಮಾಡಿದ ಸಾರು 100 ಜನರಿಗೆ ಮಾತ್ರ ಸಾಕಾಗುದು, 200 ಜನರಿಗೆ ಮಾಡಬೇಕು, ಏನು ಮಾಡುದು? ಅದಕ್ಕೆ ಅರ್ಧ ವಾಸಿ ನೀರು ಹಾಕಿ. ಗೊತ್ತಾಗುತ್ತಾ? ಏನು ಗೊತ್ತಾಗುತ್ತೆ? ನೀರು ಹೇಳುತ್ತೆ ನಾನಿದ್ದೇನೆ, ನಾನು ಎಜೆಸ್ಟ್ ಅಂತ. ಹಾಲು ಕೊಡಬೇಕು, ಇರುವುದು ಅರ್ಧ ಗ್ಲಾಸ್ ನೀರು, ಬಂದದ್ದು 4 ಜನ, ಏನು ಹೆದರಬೇಡಿ ಅಂತ ಹೇಳಿದೆ. ನೀರು ಹಾಕಿ, ನೀವು 4 ಗ್ಲಾಸ್ ಮಾಡಿಕೊಡಿ. ಗೊತ್ತಾಗುತ್ತಾ? ನೀರು ಕಾಣಿಸಲಿಲ್ಲ, ಕುಡಿಯುವಾಗ ಗೊತ್ತಾಗುತ್ತೆ, ಬೇರೆ ನೋಡುವಾಗ ಗೊತ್ತಾಗುತ್ತಾ? ಗೊತ್ತಾಗುವುದಿಲ್ಲ. ಯಾಕೆಂತಂದ್ರೆ ಆ ನೀರಿಗೆ ಇಂದ್ರ ಕೊಟ್ಟ ವರ ಎಲ್ಲಿ ಬೇಕಾದರೂ ಸೇರು, ನಿನ್ ಗೊತ್ತಾಗುದು ನೀರು ಅಂತ ಸಪರೇಟ್ ಮಾಡ್ಲಿಕ್ಕಾಗುವುದಿಲ್ಲ, ಎಲ್ಲಿ ಬೇಕಾದರೂ ನೀನು ಸೇರುವ ಶಕ್ತಿ ನಿನಗಿದೆ ಅಂತ ಇಂದ್ರ ನೀರಿಗೆ ಕೊಟ್ಟ ವರ ಅಂತೆ. ಅಂದ್ರೆ ಬ್ರಹ್ಮಹತ್ಯ ತೇನ ಬುದ್ಭುತ ರೂಪದಲ್ಲಿರ್ತದೆ, ಅದಕ್ಕೆ ವರ ಕೊಟ್ಟಿರತಕ್ಕಂತಹದ್ದು ಎಲ್ಲಿ ಬೇಕಾದರೂ ನೀನು ಸೇರಿಕೊಂಡಿರಬಹುದು ಅಂತ. ಮರಗಳಿಗೆ ವರ ಕೊಟ್ಟ ಅಂತೆ, ಮರದಲ್ಲಿ ಬ್ರಹ್ಮಹತ್ಯವನ್ನು ಇಟ್ಟ ಅಂತೆ. ತೇಷ ನಿರ್ಯಾಸ ರೂಪೇಣ ಅಂತ. ನಿರ್ಯಾಸ ಅಂದ್ರೆ ಅಂಟು, ಗಮ್. ಆ ಅಂಟಿನಲ್ಲಿ ಬ್ರಹ್ಮಹತ್ಯಾ ದೋಷ ಇರ್ತದೆ ಅಂತ ಭಾಗವತ ಹೇಳ್ತದೆ. ನಮಗೆ ಎಲ್ಲದಕ್ಕೂ ಈಗ ಗಮ್ ಬೇಕೇ ಬೇಕು, ಏನು ಮಾಡಬೇಕಾದರೂ ಗಮ್ ಅಂಟಿಸಬೇಕು ನಮಗೆ. ಅಂದ್ರೆ ಒಂದು ರೀತಿಯಲ್ಲಿ ಮರದಲ್ಲಿ ನಿರ್ಯಾಸದಲ್ಲಿ ಅದು ಬ್ರಹ್ಮಹತ್ಯಾ ರೂಪವಾಗಿರತಕ್ಕಂಥದ್ದು ಅದು. ಮರಕ್ಕೆ ಏನು ಗಿಫ್ಟ್ ಕೊಟ್ಟ ಇಂದ್ರ? ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಮರಗಳಿಗೆ. ಏನು ಅಂತ ಅಂದ್ರೆ, ಅವರು ಎಲ್ಲಿಯಾದರೂ ನಿಮಗೆ ಛೇದ ಆದರೆ ಮತ್ತೆ ಅದು ಬೆಳವಣಿಗೆ ಆಗಲಿ. ನೀವು ನೋಡಿ ಅಂತೆ, ಮರಗಳಿಗೆ ಒಂದು ಕೊಂಬೆ ತುಂಡು ಮಾಡಿ, ನಾಳೆ ಮತ್ತೆ ಅಲ್ಲಿ ಅಂಕುರ ಮೊಳಕೆ ಒಳಿತದೆ, ಆ ಕೊಂಬೆ ಹಾಗೇ ಬೆಳೀತದೆ. ಇದು ಮರಗಳಿಗೆ ಇರತಕ್ಕ ಗಿಫ್ಟ್, ಬೇರೆ ಯಾರಿಗೂ ಇಲ್ಲ. ನೀವು ಬೆರಳು ತುಂಡು ಮಾಡಿ, ನಾಳೆ ಬೆಳೀತದ ಅದು? ಹೋಯ್ದು ಹೋಯ್ತೆ, ಪ್ಲಾಸ್ಟಿಕ್ ಬೆರಳು ಇಡಬೇಕಷ್ಟೇ, ಹೊರತು ನಿಜ ಒರಿಜಿನಲ್ ಬೆರಳು ಬೆಳೆಯುವುದಿಲ್ಲ. ಮರಗಳಿಗೆ ಹಾಗಲ್ಲ, ಮರದ ತೊಂಗೆನೋ ಟಿಸಲೋ ನೀವು ತುಂಡು ಮಾಡಿದರೆ ನಾಳೆ ಇಷ್ಟು ಉದ್ದ ಬೆಳೀತದೆ ಅದು. ಯಾಕೆಂತಂದ್ರೆ ಇಂದ್ರ ಕೊಟ್ಟ ಗಿಫ್ಟ್, ಮರಗಳಿಗೆ ಮಾತ್ರ ಕೊಟ್ಟಿರತಕ್ಕಂತಹ ವರ. ಅಂದ್ರೆ ನಿಮಗೆ ಮರ ತುಂಡಾದರೂ ಕೂಡ ಮತ್ತೆ ಬೆಳೆಯುವ ಶಕ್ತಿ. ಅಂದ್ರೆ ನೀವು ಕೊನೆಯ ತನಕ ನೀವು ತುಂಡು ಮಾಡಿ, ಅಲ್ಲಿ ಮತ್ತೆ ಅಂಕುರ ಬೆಳೆದು ಮರ ಬೆಳೆಯುವ ಸಾಮರ್ಥ್ಯ ಅದಕ್ಕಿದೆ.
ಇಂದ್ರ ಮಾಡಿದ ಕಾರುಣ್ಯ ಅಂತ ಭಾಗವತ ಹೇಳಿತು. ಆದರೆ ಅದರಲ್ಲಿ ಬ್ರಹ್ಮಹತ್ಯ ಇಟ್ಟಿದ್ದಾನೆ, ತೇಷಾಂ ನಿರ್ಯಾಸ ರೂಪೇಣ ಅಂತ. ಹೀಗೆ ಭೂಮಿಗೆ ಮತ್ತೆ ನೀರಿಗೆ ಮತ್ತೆ ಮರಗಳಿಗೆ ಹೆಣ್ಮಕ್ಕಳ ಹತ್ರ ಬಂದ ಅಂತ ಇಂದ್ರ. ನಮ್ಮ ಪಾಪವನ್ನು ಒನ್ ಫೋರ್ತ್ ತಗೊಳ್ಳಿ ಅಂತ ತಗೊಂಡ್ರಂತೆ. ಏನದು ಪಾಪ ಅಂದ್ರೆ ಮಾಸಿ ಮಾಸಿ ಎಂತ ಹೇಳ್ತಾರೆ, ತಿಂಗಳಿಗೆ ಕಾಣಿಸುವ ರಜಸ್ಸು ಅದೇ, ಅದು ಬ್ರಹ್ಮಹತ್ಯ ಅಂತ. ಅದನ್ನು ಬಹಿಷ್ಠೆ ಅಂತ ನಾವು ಹೇಳ್ತೇವೆ, ಮುಟ್ಟು ಅಂತ ನಾವು ಹೇಳ್ತೇವೆ. ಅದರಲ್ಲಿ ಬ್ರಹ್ಮಹತ್ಯ ದೋಷ ಇರ್ತದೆ. ತಿಂಗಳಿಗೆ ಮೂರು ದಿವಸ ನಾಲ್ಕು ದಿವಸ ಅವರು ಹೊರಗಿರಬೇಕು, ಯಾಕೆಂದ್ರೆ ಆ ರಜಸ್ಸಿನಲ್ಲಿ ರಕ್ತದಲ್ಲಿ ಬ್ರಹ್ಮಹತ್ಯ ತುಂಬಿಕೊಂಡಿದೆ ಅಂತ ಭಾಗವತ ಉಲ್ಲೇಖ ಮಾಡಿದೆ. ಇವತ್ತು ಅದರ ಬಗ್ಗೆ ಸಾಕಷ್ಟು ಚಿಂತನೆ ನಡೆಯುತ್ತಲೇ ಇದೆ. ಅದೇನ್ ದೋಷ, ಏನ್ ತಪ್ಪದು ಅಂತ. ಶಾಸ್ತ್ರದಲ್ಲಿ ಅವರನ್ನು ಬಹಿಷ್ಠೆ ಅಂತಲೇ ಶಬ್ದದಿಂದ ಕರೀತಾರೆ. ಏನು ದೋಷ ಅಂತಂದ್ರೆ ಶಾಸ್ತ್ರ ಹೇಳಿದೆ ಅದು ತಪ್ಪು, ನಾಲ್ಕು ದಿವಸ ಹೊರಗಿರಬೇಕು ಅಂತ ಹೇಳಿದೆ. ಒಬ್ರು ಕಾಶಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಒಬ್ಬರು ಹೆಣ್ಮಗಳು, ಅವರು ಡಾಕ್ಟರೇಟ್ ಪಡೆದಿದ್ದಾರೆ. ಪ್ರಸೂತಿ ವಿಜ್ಞಾನ ಅಂತ ಒಂದು ಪುಸ್ತಕ, ಟೆಸ್ಟ್ ಪುಸ್ತಕ ಬರೆದಿದ್ದಾರೆ. ಆ ಪ್ರಸೂತಿ ವಿಜ್ಞಾನದಲ್ಲಿ ಬಹಳ ಸುಂದರವಾಗಿ ಬರೀತಾರೆ ಅವರು. ಅವರು ಹೇಳ್ತಾರೆ ಹೆಣ್ಮಕ್ಕಳು ಈ ರಜೋದೋಷವನ್ನು ಅವರು ಪಾಲನೆ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಬೇಕಾದ್ದು, ತಿಂಗಳಿಗೆ ಮೂರು ದಿವಸ ಅವರು ರೆಸ್ಟ್ ತಗೊಳ್ಳೇಬೇಕಾಗಿರ್ತಕ್ಕಂಥದ್ದು. ಮೂರು ದಿವಸ ರೆಸ್ಟ್ ತಗೊಂಡ್ರೆ ಎರಡನೇ ತಿಂಗಳು ಅವರಿಗೆ ಒಳ್ಳೆ ಎನರ್ಜಿ ಬರ್ತದೆ, ಒಳ್ಳೆಯ ಶಕ್ತಿ ಬರ್ತದೆ, ಅವರು ವಿಶ್ರಾಂತಿ ಸ್ವೀಕಾರ ಮಾಡಬೇಕಾದ್ದು ಅಂತ ಅವರು ಬೇರೆ 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 ಕಾರಣಗಳನ್ನು ಕೊಟ್ಟು ಇದನ್ನು ಸಮರ್ಥಿಸಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಇದನ್ನು ಕಡ್ಡಾಯವಾಗಿ ನಾವು ಅದನ್ನು ರಕ್ಷಣೆ ಮಾಡಬೇಕಾದ್ದು. ಇವ ಸರ್ಕಾರ ಮೌಢ್ಯ ನಿಷೇಧದಲ್ಲಿ ಅದನ್ನು ಸೇರಿಸ್ತಾ ಇದೆ. ಅಂದರೆ ಹೆಣ್ಮಕ್ಕಳನ್ನು ತಿರಸ್ಕಾರ ಮಾಡುವ ಅದರ ದುರುದ್ದೇಶ ಅದರಲ್ಲಿ ಇಲ್ಲ, ಅವರ ರಕ್ಷಣೆಗೋಸ್ಕರ. ಯಾರೋ ಒಬ್ರು ಕೇಳಿದರು ಅಲ್ಲ ಇದು ನ್ಯಾಯನ ಅಂತ. ನಾನು ಹೇಳಿದೆ ಒಂದು ವೇಳೆ ಗಂಡಸರು ಮೂರು ದಿವಸ ಹೊರಗೆ ಕೊಡಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲು ನಾನೇ ಕೊಡ್ತಿದ್ದೆ ಅಂತ. ಅಲ್ರಿ ಸುಮ್ಮನೆ ಕೂತಲ್ಲಿ ಊಟ ಹಾಕ್ತಾರೆ ಮೂರು ದಿವಸ ರೆಸ್ಟ್ ಕೊಳ್ಳಿ ಅಂದ್ರೆ ಯಾರಿಗೆ ಬೇಡ? ಅನಾಯಾಸವಾಗಿ ಜಪ ಇಲ್ಲ, ಪೂಜೆ ಇಲ್ಲ, ಎಂಥದೂ ಇಲ್ಲ, ಆರಾಮಾಗಿರ್ಬೋದು ನೋಡಿ. ಹೆಣ್ಮಕ್ಕಳಿಗೆ ಕೊಟ್ಟು ಗಿಫ್ಟ್ ಇದು, ದೋಷ ಏನು ಅಲ್ಲ. ಇದನ್ನು ಕಂಪಲ್ಸರಿಯಾಗಿ ಪಾಲನೆ ಮಾಡಿ ಮುಂದಿನ ಮಕ್ಕಳ ಬೆಳವಣಿಗೆಯಲ್ಲಿ ಎಲ್ಲದರಲ್ಲಿಯೂ ಕೂಡ ಇದು ಸಿಂಹ ಪಾಲು ಇರ್ತದೆ. ಇದು ಭಾಗವತ ಒತ್ತು ಕೊಟ್ಟು ಹೇಳಿರ್ತಕ್ಕಂತಹದ್ದು. ಹೀಗೆ ಇಂದ್ರ ತನ್ನ ಪಾಪಗಳನ್ನು ಬ್ರಹ್ಮಹತ್ಯೆಯನ್ನು ವಿಭಾಗ ಮಾಡಿ ಹಂಚಿಕೊಂಡು ತನ್ನ ಕಳ್ಕೊಂಡ ಅಂತ. ನಿಜವಾಗಿ ದೇವತೆಗಳಿಗೆ ಪಾಪದ ಪ್ರಶ್ನೆ ಏನು ಇಲ್ಲ, ಅವನು ಲೋಕದ ರೀತಿಯಿಂದ ಇದನ್ನು ಹಂಚಿದ ಅಂತ ಇದರ ಚಿಂತನೆಯನ್ನು ಮಾಡಿದ್ದಾರೆ. ವೃತ್ರ ಈ ವಿಶ್ವರೂಪಾಚಾರ್ಯರನ್ನು ಕೊಂದ ತೃಷ್ಟ್ರ ಅವನ ಅಪ್ಪನಿಗೆ ತುಂಬಾ ಸಿಟ್ಟು ಬಂತು ಇಂದ್ರನ ಮೇಲೆ. ಈ ದೇವಲೋಕದ ದೇವತೆಗಳು ಎಷ್ಟು ಅನ್ಯಾಯ ಮಾಡ್ತಾರೆ, ನನ್ನ ಮಗನನ್ನು ಪೌರೋಹಿತ್ಯಕ್ಕೆ ಸ್ವೀಕಾರ ಮಾಡಿದ್ದು ಯಾಕೆ, ಬಿಟ್ಟದ್ದು ಯಾಕೆ ಅಂತ ಅವರ ಪ್ರಶ್ನೆ. ಹಾಗಾಗಿ ಇಂದ್ರನ ಮೇಲೆ ಸಿಟ್ಟು ಬಂತು. ತೃಷ್ಟ್ರಿವಿಗೆ ತಪಸ್ಸು ಮಾಡಿದ ಅಪ್ಪ ತಪಸ್ಸು ಮಾಡಿ ಅವನು ದೇವರನ್ನು ಒಲಿಸಿಕೊಂಡು ವರವನ್ನು ಕೇಳ್ತಾನೆ. ಏನು ವರ ಕೇಳ್ತಾನೆ? ಇಂದ್ರ ಶತ್ರೋ ವರ್ಧಸ್ವ ಅಂತ. ಶತ್ರು ಅಂದ್ರೆ ಸಂಹಾರ ಮಾಡುವವ, ಇಂದ್ರನನ್ನು ಸಂಹಾರ ಮಾಡುವ ಮಗು ನನಗೆ ಬೇಕು ಅಂತ ತಪಸ್ಸು ಮಾಡಿ ಅವನ ಮಗನನ್ನು ಪಡೀತಾನೆ. ಅವನೇ ವೃತ್ರ, ವೃತ್ರಾಸುರ ಮಗನಾಗಿ ಹುಡ್ತಾನೆ. ನೋಡಿ ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ. ಇಂದ್ರಶತ್ರು ವರ್ಧಸ್ವ ಅಂತ ಹೇಳಿದ್ರೆ ಹೆಣ್ಣು ಹುಟ್ಟಲಿಲ್ಲ, ಗಂಡು ಮಗುವೇ ಹುಟ್ಟಿತು. ವೃತ್ರ ಹುಟ್ಟಿದ ಮಹಾದೈತ್ಯ, ಅವನು ಹುಟ್ಟುವಾಗಲೇ ಆರ್ಭಟ ಅವಂತು, ಆರ್ಭಟ ಮಾಡಿಕೊಂಡು ದೇವಲೋಕಕ್ಕೆ ಲಗ್ಗೆ ಇಟ್ಟ. ಈ ದೈತ್ಯರ ಕಥೆನೇ ಹಾಗೆ, ಅವರು ಹೋಗದೆ ದೇವರ ಕೋಣೆಗೆ ಪ್ರವೇಶ ಮಾಡೋದು ದೈತ್ಯರ ಸ್ವಭಾವ ಹಾಗೆ. ಯಾರು ದೇವರ ಕೋಣೆಗೆ ಹೋಗಿ ದೇವರ ಕೋಣೆಯಲ್ಲಿ ಲೂಟಿ ಮಾಡ್ತಾರೆ ದೈತ್ಯರು ಅಂತ ಅರ್ಥ ಅಷ್ಟೇ. ಹಾಗಾಗಿ ಅದು ವೃತ್ರ ಮೊದಲು ಪ್ರವೇಶ ಮಾಡಿದ್ದು ದೇವಲೋಕಕ್ಕೆ, ಹೋಗಿ ದೇವಲೋಕದಲ್ಲಿ ತಾನು ವಿರಾಜಿಸ್ತಾನೆ. ದೇವತೆಗಳು ತತ್ತರಿಸ್ತಾರೆ, ಹೋಗಿ ಭಗವಂತನ ಹತ್ರ ವಿಷ್ಣುವಿನ ಹತ್ರ ಕೇಳ್ತಾರೆ, ಸ್ವಾಮಿ ವೃತ್ರನ ಹಿಂಸೆ ತಡ್ಕೊಳ್ಲಿಕ್ಕಾಗೋದಿಲ್ಲ, ಏನು ಮಾಡಬೇಕು ಅಂತ. ದೇವರು ಹೇಳಿದ, ಒಂದು ಕೆಲಸ ಮಾಡಿ, ನೀವು ನೇರ ಹೋಗಿ ದದೀತಿ ಋಷಿಗಳಿದ್ದಾರೆ ಅವರನ್ನು ಉಪಸತ್ತಿ ಮಾಡಿ, ಅವರ ಬೆನ್ನಿನ ಎಲುಬಿದೆ ಅದನ್ನು ಹಿಡ್ಕೊಂಡು ಬಾ, ಅದಕ್ಕೆ ಒಳಗೆ ನಾನು ಪ್ರವೇಶ ಮಾಡ್ತೇನೆ, ಅದು ವಜ್ರಾಯುಧ ಆಗ್ತದೆ, ಅದರಿಂದ ವೃತ್ರನನ್ನು ಸಂಹಾರ ಮಾಡು. ಖುಷಿಯಾಯ್ತು ಇಂದ್ರನಿಗೆ, ದೇವರು ಹೇಳಿದ ಮಾತನ್ನು ಕೇಳಿಕೊಂಡು ದದೀತಿ ಋಷಿಗಳ ಹತ್ರ ಬರ್ತಾನೆ. ದದೀತಿ ಋಷಿಗಳ ಹತ್ರ ಬಂದು ಕೇಳ್ತಾನೆ, ದದೀತಿ ಋಷಿಗಳೇ ಏನು ಅಂತ ಕೇಳಿದರು. ದೇವಲೋಕದಿಂದ ಇಂದ್ರ ಬಂದಿದ್ದಾನೆ, ಏನು ವೈಭವ ಅಂತ, ಖುಷಿ ಅಂತ
ದದಿ ತಿರಿಸಿಗಳೇ ಹೇಳಿದರು, ಸ್ವಾಗತ ಮಾಡಿದರು, ಮಧುವರ್ಕ ಕೊಟ್ಟರು, ಎಲ್ಲ ಆದರ ಆತಿಥ್ಯ ಉಪಚಾರ. ಋಷಿಮುನಿಗಳ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಇಂದ್ರ ಹೇಳಿದ, ದದಿತಿ ಋಷಿಗಳೇ ವೃತ್ರನ ಹನನಕ್ಕೋಸ್ಕರ ಏನು ಅಂತ ಕೇಳಿದ ದದಿತಿ ಋಷಿಗಳು, ನಿಮ್ಮ ಎಲುಬು ಕೊಡಿ, ಬೆನ್ನಿನ ಎಲುಬು ಕೊಡಬೇಕು ನನಗೆ ಅಂತ. ದದಿತಿ ಋಷಿಗಳು ನಕ್ಕು ಹೇಳಿದ್ರಂತೆ, ಇಂದ್ರ ಬೇರೆ ಯಾರ್ದು ಬೆನ್ನು ಎಲುಬು ನಿನಗೆ ಸಿಗಲಿಲ್ವಾ, ಹೋಗಿ ಹೋಗಿ ದದಿತಿ ಋಷಿಗಳದ್ದೇ ಬೇಕಾ, ನಾನು ಏನ್ ತಪ್ಪು ಮಾಡಿದೆ ಇಂದ್ರ ಹೇಳು, ನನಗೂ ಬದುಕಬೇಕು ಅಂತ ಆಸೆ ಇಲ್ವಾ, ನನಗೂ ಸ್ವಲ್ಪ ದಿನ ಇರೋಣ ಅಂತ ಆಸೆ ಇರು, ತಪ್ಪ ಇಂದ್ರ. ಇಂದ್ರನ ಮುಖ ಇಷ್ಟೇ ಚಿಕ್ಕದಾಯ್ತಂತೆ, ನಮ್ಮ ದೇವರು ಹೇಳಿದ ಅಂತ ದದಿತಿ ಋಷಿಗಳ ಹತ್ರ ಬಂದು ಕೇಳಿದ್ರೆ ಮೋಸವದಲ್ಲ. ಧನೇಶನ್ ಕೇಳಲಿಕ್ಕೆ ಅಂತ ಹೋಗಿರ್ತೇವೆ ಅಂತ ಇಟ್ಕೊಳ್ಳಿ, ಯಾರೋ ಹೇಳಿದ್ರು ಭಾರಿ VIP ಅಂತ, ಅನಂತರ ಹೋಗಿ ಕೇಳಿದ್ರು ರೀ ಇಂಥ ದೊಡ್ಡ ಉತ್ಸವ ನಡೀತಾ ಇದೆ, ನಿಮ್ದು ಸಹಾಯ ಮಾಡಿ. ಅವ್ರು ಹೇಳ್ತಾರೆ ಸಹಾಯ ಮಾಡಬೇಕು ಅಂತ ಇದ್ದೇರಿ, ಹೇಳುವಾಗಲೇ ಗೊತ್ತಾಯ್ತು ಇದು ಕಷಾಯ ಮಾಡುವ ಅಸಾಮೇ ಅಲ್ಲ ಅಂತ. ಅವ್ರು ಹೇಳ್ತಾನೆ ನೋಡ್ರಿ, ನಾನೊಂದು ಜಾಗ ತಗೊಂಡಿದ್ದೇನೆ, ಅಲ್ಲಿ ಮನೆ ಕಟ್ಟಲಿಕ್ಕೆ ತಯಾರು ಮಾಡಿದ್ದೇನೆ, ಅದಕ್ಕೊಂದು ಸ್ವಲ್ಪ ಲೋನು ನೀವು ಒಂದು ತಿಂಗಳ ಹಿಂದೆ ಬಂದಿದ್ದೆ ಕೊಡ್ತಿದ್ದೆ ಅಂತ. ಒಂದು ತಿಂಗಳು ಬಂದು ಹಿಂದೆ ಬಂದವರಿಗೆ ಇದೇ ಉತ್ತರ ಕೊಟ್ಟದ್ದು ಅವನು. ಬೇರೆ ನಾವು ಹೇಳುವ ಕ್ರಮ ಹಾಗೆ, ಇವು ಹೋದವನಿಗೆ ಹೇಗೆ ಅನಿಸ್ತದೆ ಹೇಳಿ, ಪಾಪ ಕಷ್ಟದಲ್ಲಿದ್ದ ನಂಬಿಕೆಯಿಂದಲೇ ಕೊಡುವ ಅಂತ ಕಾಣಿಸ್ತದೆ. ಡೊನೇಷನ್ ತಗೊಳ್ಳಿಕ್ಕೆ ಹೋದವನಿಗೆ ಡೊನೇಷನ್ ಕೊಟ್ಟು ಬರುವ ಅಂತ ಕಾಣಿಸ್ತದೆ. ಇಂದ್ರನ ಸ್ಥಿತಿ ಹಾಗಾಯ್ತಂತೆ, ದದಿತಿ ಋಷಿಗಳ ಹತ್ರ ಕೇಳಲಿಕ್ಕೆ ಹೋದ್ರೆ ಅವರಿಗೆ ಏನಾದರೂ ಕೊಡೋಣ ಅಂತ ಕಾಣಿಸ್ತು. ದೇವ್ರು ಯಾಕೆ ಕಳಿಸಿದ ಅಂತ ಇಂದ್ರನ ಮುಖ ಇಷ್ಟೇ ಚಿಕ್ಕದಾಯ್ತಂತೆ. ಯಾಕಂದ್ರೆ ದೇವತೆಗಳು ಕೇಳುವುದಿಲ್ಲ, ಕೇಳಿದಾಗ ಸಿಗದಿದ್ರೆ ಅದಕ್ಕಿಂತ ದೊಡ್ಡ ಹಿಂಸೆ ಇಲ್ಲ. ದದಿತಿ ಋಷಿಗಳು ನಕ್ಕರಂತೆ ಇಂದ್ರನ ಮುಖ ನೋಡಿ, ಇಂದ್ರ ಏನ್ ತೀರ್ಮಾನ ಮಾಡಿದಿ? ಇಲ್ಲ ಹೊರಡ್ತೇನೆ, ಕೂಡು ಸುಮ್ಮನೆ ಅಂತ ಹೇಳಿದ್ರು. ಅಲ್ಲ ಬೇಡ ನಿಮಗೆ ಚಿಂತೆ, ಹಿಂಸೆ ಬೇಡ, ನಾನು ಹೊರಡ್ತೇನೆ. ದದಿತಿ ಋಷಿಗಳು ಹೇಳಿದ್ರಂತೆ, ಇಂದ್ರ ಈ ದೇಹ ಇವತ್ತೋ ನಾಳೆಯೋ ಬಿಡಲೇಬೇಕಾದ ಬಾಡಿಗೆ ಮನೆ, ಖಂಡಿತ ಬಿಡಬೇಕಾದ್ರು. ನಿನ್ನಂತ ಜ್ಞಾನಿಗಳು ಬಂತು ಇಡೀ ದೇವಲೋಕದ ರಕ್ಷಣೆಗೋಸ್ಕರವಾಗಿ, ವೃತ್ರನಂತ ದೈತ್ಯನ ಸಂಹಾರಕ್ಕೆ, ಒಬ್ಬ ಚಿಕ್ಕ ವ್ಯಕ್ತಿಯ ಅವನ ಬೆನ್ನಿನ ಎಲುಬು ಕಾರಣ ಆಗ್ತದೆ ಅಂತಾದ್ರೆ, ಇಂದ್ರ ಈ ದದೀತಿ ಹಿಂಜರಿಯುವವ ಅಲ್ಲ, ಖಂಡಿತ ಕೊಡ್ತೇನೆ, ತಗೊಂಡೋಗು. ಅದರಿಂದ ದೇವಕಂಟಕ ದೂರವಾಗಲಿ, ಲೋಕ ರಕ್ಷಣೆ ಆಗಲಿ, ವೃತ್ರನ ಸಂಹಾರ ಆಗಲಿ ಅಂತ ಪ್ರೀತಿಯಿಂದ ಅವನನ್ನು ಒಳ್ಳೆಯ ಚಿಂತನೆ ಕೊಟ್ಟು ಕಳಿಸ್ತಾರಂತೆ. ಇಂದ್ರನ ಹತ್ರ ಹೇಳಿದ್ರಂತೆ, ಇಂದ್ರ ನನ್ನ ಬೆನ್ನಿನ ಎಲುಬನ್ನು ಕತ್ತರಿಸು ಅಂತ ಹೇಳಿದ್ರಂತೆ. ಸಾಧ್ಯನಾಯಿತು, ಎನೆಸ್ಥೆಸಿಯಾ ಕೊಡಲಿಲ್ಲ, ಹಾಗೇನೆ ಕತ್ತರಿಸು ಅಂತ ಹೇಳಿದ್ರಂತೆ. ಎಂಥ ಶಕ್ತಿ ಅಂತ ನೀವು ಆಲೋಚನೆ ಮಾಡಿ. ದದಿ ರುಚಿಗಳ ಜೀವನ ಅಂದರೆ ಹಾಗೆ ಅಂತೆ, ಎಷ್ಟು ಬೇಕಾದರೂ ಪರಿತ್ಯಾಗ ಮಾಡ್ತಾರೆ. ಅನ್ನ ಆಹಾರ ಪರಿತ್ಯಾಗ ಮಾಡೋದಕ್ಕೆ ಅವರಿಗೆ ಹಿಂದೆ ಮುಂದೆ ನೋಡುವವರಲ್ಲ, ಲೌಕಿಕ ಸುಖ ಭಾಗ್ಯ ಪರಿತ್ಯಾಗ ಮಾಡೋದಕ್ಕೆ ಹಿಂಜರಿದವರೇ ಅಲ್ಲ. ದೇಹದ ಮೇಲೆ ವ್ಯಾಮೋಹ ಇಲ್ಲವೇ ಇಲ್ಲ. ನೀವು ಆಲೋಚನೆ ಮಾಡಿ, ಬೆನ್ನಿನ ಎಲುಬು ತುಂಡು ಮಾಡಿದರೆ ಮತ್ತೆ ಬದುಕಲಿಕ್ಕೆ ಸಾಧ್ಯನಾ? ಜೀವನವೇ ಮುಗಿಯಿತು ಅಂತ ಅರ್ಥ. ತುಂಡು ಮಾಡದೆ ಹಾಗೆ ಇವತ್ತು ಎಷ್ಟೆಲ್ಲ ಸೌಕರ್ಯ ಇದೆ, ಆದರೂ ದೇವರಿಗೆ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಹೋಗ್ತೇವೆ ಎನೆಸ್ಥೆಸಿಯ ತಗೊಳ್ಬೇಕಾದ್ರೆ. ದದಿತಿ ಋಷಿಗಳು ಕೂತರಂತೆ, ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರವಾಗಿ ಇಟ್ಟರಂತೆ. ಪ್ರಾಣಾಯಾಮ ಮಾಡಿ, ಮನಸ್ಸನ್ನು ಏಕಾಗ್ರವಾಗಿ ಮಾಡಿ, ದೇವರನ್ನು ಚಿಂತನೆ ಮಾಡಿ ಕೂತರಂತೆ. ಸಮಾಧಿಯಲ್ಲಿ ಕೂತಾಗ ಇಂದ್ರನ ಹತ್ರ ಕತ್ತರಿಸಲಿಕ್ಕೆ ಹೇಳಿದ್ರು, ತನ್ನ ಬೆನ್ನೆಲುಬನ್ನು ಕೊಟ್ಟ ಮಹಾ ಸಾಧಕೋತ್ತಮರು ದದೀತಿ ಋಷಿಗಳು ಅಂತ ಭಾಗವತ ಹೇಳ್ತದೆ. ನಮ್ಮಲ್ಲಿ ಎಂತೆಂಥ ಜ್ಞಾನಿಗಳಿದ್ರು, ಸೆಲ್ಫ್ ಎನೆಸ್ಥೆಸಿಯಾ ಕೊಡತಕ್ಕಂತಹ ಜ್ಞಾನಿಗಳು ನಮ್ಮಲ್ಲಿ ಇದ್ರು. ದದೀತಿ ಋಷಿಗಳನ್ನು ಬೆಳಗ್ಗೆದ್ದ ತಕ್ಷಣ ನಾವು ಸ್ಮರಣೆ ಮಾಡಬೇಕಂತೆ. ಯಾಕಂದ್ರೆ ಅವರು ತನ್ನ ಬೆನ್ನೆಲುಬನ್ನು ಕೊಟ್ಟರು, ಇಡೀ ಜಗತ್ತಿಗೆ ಬೆನ್ನೆಲುಬಾಗಿ ನಿಂತರು ಅಂತ. ಹಾಗಾಗಿ ನಾವು ಅವರನ್ನು ಸ್ಮರಣೆ ಮಾಡಬೇಕಂತೆ. ನನ್ನ ಜೀವನದ ನನ್ನ ಸಾಧನೆಯ ಬೆನ್ನೆಲುಬಾಗಿ ನೀವು ನಿಂದಿ ಅಂತ ನಾವು ಪ್ರಾರ್ಥನೆ ಮಾಡಬೇಕಂತೆ. ನಮಗೆ ವಿರೋಧಿಯಾದಂತಹ ವೃತ್ರನಂತಹ ಕಂಟಕನಿದ್ರೆ ಪರಿಹಾರಕ್ಕೆ ನೀವು ಅನುಗ್ರಹ ಮಾಡಿ ಅಂತ ಆ ತಪಸ್ವಿಗಳನ್ನು ನಮಗೆ ಆದರ್ಶವನ್ನಾಗಿ ಚಿಂತನೆ ಮಾಡಬೇಕಂತೆ. ಇಂದ್ರ ಖುಷಿಯಲ್ಲಿ ಬರ್ತಾನೆ, ದೇವರು ಅದಕ್ಕೆ ತನ್ನನ್ನು ಆವಾಹನೆ ಮಾಡ್ತಾರೆ. ಭಗವಂತ ಅದರ ಒಳಗೆ ಆಯುಧಾನ ಅಹಂ ವಜ್ರಂ, ಭಗವಂತನ ವಿಭೂತಿ ರೂಪ ವಜ್ರಾಯುಧದಲ್ಲಿ ಸೇರ್ತದೆ. ವೃತ್ರನ ಜೊತೆಗೆ ಯುದ್ಧ ಪ್ರಾರಂಭ ಆಗುತ್ತೆ. ದೊಡ್ಡ ಯುದ್ಧ ವೃತ್ರ ಇಂದ್ರನ ಯುದ್ಧ ಅಂದರೆ ಸಾಮಾನ್ಯವಾದ ಯುದ್ಧ ಅಲ್ಲ, ವೇದಗಳು ಕೊಂಡಾಡುವ ಯುದ್ಧ ಅದು. ವೃತ್ರ ಜೊತೆಗೆ ಯುದ್ಧ ಆದಾಗ ವೃತ್ರ ಭಯಾನಕವಾದ ರೂಪವನ್ನು ಸ್ವೀಕಾರ ಮಾಡ್ತಾನೆ.
ಅವನು ಬಾಯಿ ತೆರೀತಾನೆ ಅಂತೆ. ಇಂದ್ರ ವೃತ್ರನ ಬಾಯಿಯೊಳಗೆ ಪ್ರವೇಶ ಮಾಡಿದಾಗಾಯ್ತಂತೆ. ದೇವಲೋಕದಲ್ಲಿ ದೇವತೆಗಳು ಅಳ್ಳಿಕ್ಕೆ ಪ್ರಾರಂಭ ಮಾಡಿದರಂತೆ. ಇಂದ್ರ ವೃತ್ರನ ಬಾಯಿಯೊಳಗೆ ಸೇರಿದ ಅಂದ್ರೆ ಇಂದ್ರನ ಕತೆ ಮುಗಿಯಿತು, ಹಾಹಾಕಾರ ಹಾಹಾಕಾರ ಆಯ್ತಂತೆ. ಭಗವಂತನ ಅನುಗ್ರಹದಿಂದ ಮತ್ತೆ ವೃತ್ರನ ಬಾಯಿಯಿಂದ ಹೊರಗೆ ಬರ್ತಾನೆ ಇಂದ್ರ. ಮತ್ತೆ ಯುದ್ಧ ಮುಂದುವರಿಯುತ್ತದೆ. ಯುದ್ಧ ಆಗುವಾಗ ವೃತ್ರ ಹೊಡೆಯುವ ಬರದಲ್ಲಿ ಇಂದ್ರನ ಕೆನ್ನೆಗೆ ಪೆಟ್ಟು ಬೀಳತಂತೆ. ಮರ್ಮಸ್ಥಾನ ಒಂದು ರೀತಿಯಲ್ಲಿ ಕೆನ್ನೆ, ಅದು ನಮ್ಮ ಬೋಧವನ್ನು ತಪ್ಪಿಸುವಂತಹದ್ದು. ನಮಗೆ ಹೇಳುದುಂಟು ನೋಡಿ, ಕೆನ್ನೆಗೆ ಹೊಡಿತೇನೆ ಅಂತ. ಕೆನ್ನೆ ಅಂದ್ರೆ ಬಹಳ ಸೂಕ್ಷ್ಮವಾದ ಜಾಗ. ಹಾಗಾಗಿ ಇಂದ್ರ ಒಂದು ಕ್ಷಣ ತತ್ತರಿಸಿ ತನ್ನ ಕೈಯಲ್ಲಿದ್ದ ಆಯುಧವನ್ನು ಕಳ್ಕೊಳ್ತಾನೆ. ವಜ್ರ ಆಯುಧ ಕೆಳಗೆ ಬಿತ್ತು ಯುದ್ಧದಲ್ಲಿ. ಏನು ಮಾಡಬೇಕು ಅಂತ ತೋಚಲಿಲ್ಲ ಇಂದ್ರನಿಗೆ. ಯಾಕೆಂತಂದ್ರೆ ಇದೊಂದು ಕ್ರಮ, ಕ್ಷತ್ರಿಯರಲ್ಲಿ ಯುದ್ಧ ಮಾಡುವಾಗ ಆಯುಧ ಕೆಳಗೆ ಬೀಳಬಾರದು, ಬಿದ್ದರೆ ಮೇಲಕ್ಕೆ ಎತ್ತಬಾರದು, ಇದು ನಿಯಮ. ಈಗ ಇಂದ್ರ ಏನು ಮಾಡಬೇಕು, ಯುದ್ಧ ಮಾಡ್ತಾ ಇದ್ದಾನೆ, ವಜ್ರಾಯುಧ ಕೆಳಗೆ ಬಿತ್ತು, ಅದನ್ನು ಎತ್ತುವ ಹಾಗಿಲ್ಲ. ಅದನ್ನು ಬಿಟ್ಟರೆ ವೃತ್ರನನ್ನು ಕೊಲ್ಲಿಕ್ಕೆ ಇನ್ನೊಂದು ಆಯುಧ ಇಲ್ಲ, ವಜ್ರಾಯುಧದಿಂದಲೇ ಸಂಹಾರ ಮಾಡಬೇಕಾದ್ದು. ಇಂದ್ರನ ಸ್ಥಿತಿ ಹೇಗಾಗಬಹುದು ನೋಡಿ, ಇದು ಭಾಗವತ ಹೇಳಿತ್ತು. ಅಂದ್ರೆ ಒಬ್ಬ ಯುದ್ಧ ಮಾಡುವಾಗ ಯೋಧನ ಕೈಯಿಂದ ಆಯುಧ ಕೆಳಗೆ ಬಿಡಬಾರದು. ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ತಾ ಇರ್ತಾನೆ, ಅವನ ಕೈಯಿಂದ ಪೂಜಾ ಸಾಮಗ್ರಿ ಕೆಳಗೆ ಬೀಳಬಾರದು. ದೇವರೇ ಬೀಳೋದು, ಶಾಲಿಗ್ರಾಮನೇ ಬೀಳೋದು, ಘಂಟಾಮಣಿಯೇ ಬೀಳೋದು, ಆರತಿಯೇ ಬೀಳೋದು, ಹೀಗೆಲ್ಲ ಆಗಬಾರದು. ನಮ್ಮ ಹುಡುಗರು ಓದ್ತಾರೆ ಪುಸ್ತಕ ಪರೀಕ್ಷೆ, ನಾಳೆ ಓದ್ತಾರೆ ಓದ್ತಾರೆ ಓದ್ತಾರೆ, ಅವರು ಬೀಳುದಲ್ಲ ಕೈಯ ಪುಸ್ತಕನೇ ಬೀಳ್ತದೆ, ಬೀಳಬಾರದು ಸರಸ್ವತಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ನಮಗೆ ವಿಹಿತ, ಯಾವುದು ನಮಗೆ ಆರಾಧ್ಯ, ಅದು ಬೀಳಬಾರದು ಅಂತ ಕ್ರಮ. ಈಗ ಇಂದ್ರ ಏನು ಮಾಡಬೇಕು, ಅವನು ತಲೆ ತಗ್ಗಿಸ್ತಾನೆ, ಕಣ್ಣಲ್ಲಿ ನೀರು ಬರ್ತದೆ, ಏನು ಮಾಡಬೇಕು ಅಂತ ತೋಚದೆ ಒಳಗಿಂದ ಭಗವಂತನನ್ನು ಸ್ಮರಣೆ ಮಾಡಿದ ಅಂತೆ. ದೇವರು ಇಂದ್ರನೊಳಗೆ ಕೂತು ಸ್ಮರಣೆ ಕೊಡಲಿಲ್ಲ ಅಂತೆ, ವೃತ್ರನ ಒಳಗೆ ಕೂತು ಸ್ಮರಣೆ ಕೊಟ್ಟ ಅಂತೆ. ವೃತ್ರ ಹೇಳ್ತಾನಂತೆ, ಇಂದ್ರ ಏನ್ ನೋಡ್ತೀನಿ ನೀನು, ವಜ್ರಾಯುಧ ಕೆಳಗೆ ಬಿತ್ತು, ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತೀ, ಮಾಡಬೇಡ, ತೆಗೆ ವಜ್ರಾಯುಧ ಅಂತ. ನಿನಗೇನು ಆಲೋಚನೆ, ವಜ್ರಾಯುಧ ತೆಗೆದ್ರೆ ವೃತ್ರ ಸಾಯ್ತಾನೆ ಅಂತ. ನನಗೇನು ಭಯ ಇಲ್ಲ ಅಂತ ಹೇಳಿದ ವೃತ್ರ. ವಜ್ರಾಯುಧದ ನೀನು ಕೊಲ್ಲುವುದು ತೀರ್ಮಾನ. ಇಂದ್ರ ಒಂದು ನೆನಪಿಟ್ಟುಕೋ, ನಿನ್ನ ವಜ್ರಾಯುಧ ಕೊಲ್ಲುವುದಲ್ಲ, ವಜ್ರಾಯುಧದೊಳಗೆ ಕೂತ ಆ ವಿಷ್ಣು ಭಗವಂತ ನನ್ನನ್ನು ಕೊಲ್ಲುವುದು. ಹಾಗಾಗಿ ನನಗೆ ಭಯ ಇಲ್ಲ, ನನ್ನನ್ನು ಕೊಲ್ಲುವ ನೀನಲ್ಲ, ನಿನ್ನ ವಜ್ರಾಯುಧ ಅಲ್ಲ, ಅದರ ಒಳಗೆ ಕೂತ ದೇವರು ನನ್ನನ್ನು ಕೊಲ್ತಾನೆ ಅಂತ. ನಾನು ಅದನ್ನು ಆಸೆ ಪಡ್ತೇನೆ ಅಂತ. ಯುದ್ಧದಲ್ಲಿ ದೇವರ ಕೈಯಿಂದ ಸಾಯ್ಬೇಕು ಅಂತ ಆಸೆ ಪಡುವ ವೃತ್ರ ಅಂತ. ಇಂದ್ರನಿಗೆ ಒಂದ್ಸಲ ಕಕ್ಕಾಬಿಕ್ಕಿ ಆಯ್ತಂತ, ಇದು ಏನಿದು ಅಂತ. ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಾಗ ಆಯ್ತು ಅಂತ. ಒಬ್ಬ ರಾಕ್ಷಸ ವಿಷ್ಣುವಿನ ಮಹಿಮೆಯನ್ನು ಯುದ್ಧದ ಮಧ್ಯದ ಕಾಲದಲ್ಲಿ ಹೇಳ್ತಾನೆ ಅಂತ. ಭಗವದ್ಗೀತೆಯಲ್ಲಿ ದೇವರು ಹೇಳುವ ಮಾತಿದೆ, ನಮ್ಮ ನಮ್ಮ ಕರ್ತವ್ಯವನ್ನು ಮಾಡುವಾಗ ದೇವರ ಮೇಲೆ ಭಕ್ತಿಯಿಂದ ಮಾಡುವಂತ, ಪೂಜೆ ಮಾಡುವಾಗ ದೇವರ ಮೇಲೆ ಭಕ್ತಿಯಿಂದ ಪೂಜೆ ಮಾಡುವಂತ, ಪಾಠನೋ ಪ್ರವಚನವೋ ಮಾಡುವಾಗ ದೇವರ ಮೇಲೆ ಭಕ್ತಿಯಿಂದ ಪುರಾಣಾದಿಗಳನ್ನು ಹೇಳುವಂತ. ಯುದ್ಧ ಮಾಡುವಾಗಲೂ ಕೂಡ ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಭಕ್ತಿಯಿಂದ ಮಾಡುವಂತ. ಎಲ್ಲಿಯಾದರೂ ಸಾಧ್ಯನಲ್ಲಿ ಭಕ್ತಿಯಿಂದ ಯುದ್ಧ ಮಾಡಲಿಕ್ಕೆ, ಜಗಳ ಆಗ್ತಾ ಇದೆ ಹೇಳಿ ನಾನು ಭಕ್ತಿಯಿಂದ ಜಗಳಾಡ್ತೇನೆ ಅಂತ ಹೇಳಿ ಸಾಧ್ಯನ? ಏ ಸುಳ್ಳದು, ಭಕ್ತಿಯಿಂದ ಜಗಳಾಡ್ಲಿಕ್ಕೆ, ಜಗಳ ಮಾಡಬೇಕಾದ್ರೇ ರಾಗದ್ವೇಷಾದಿಗಳು ಈರ್ಷೆ ಅಸೂಯೆಗಳು ಬೇಕೇ ಬೇಕು. ಹಾಗಾಗಿ ಭಾಗವತ ಬಹಳ ಒಳ್ಳೆಯ ಚಿಂತನೆಯನ್ನು ನಮಗೆ ನೀಡಿದೆ. ವೃತ್ರ ಹೇಳ್ತಾನೆ ಇಂದ್ರನ ಹತ್ರ, ಆಯುಧ ಎತ್ತಿಕೋ, ಅದರಿಂದ ನನಗೆ ಹೊಡೆ, ಅದರಿಂದ ನನ್ನನ್ನು ಸಂಹಾರ ಮಾಡುವಂತ ದೇವೇಂದ್ರ ವಜ್ರಾಯುಧದಿಂದ ವೃತ್ರನಿಗೆ ಹೊಡೆದ್ರೆ ವೃತ್ರ ಕೆಳಗೆ ಬೀಳ್ತಾನೆ, ವೃತ್ರ ಸಾಯ್ತಾನೆ. ವಿಷ್ಣುವಿನ ಸ್ಮರಣೆ ಮಾಡಿಕೊಂಡು ವೃತ್ರ ಕೆಳಗೆ ಬಿದ್ದ. ಇದು ಭಾಗವತ ಹೇಳುವಂತಹ ಮಾತು. ವೃತ್ರನಿಗೆ ಸದ್ಗತಿಯಾಯಿತು ಅಂತ ಭಾಗವತ ಹೇಳುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಂದ್ರನಿಗೆ ಆಶ್ಚರ್ಯ ಆಯ್ತಂತೆ. ಕೇಳೋಣ ಕೇಳೋಣ, ಎಂತ ಜನ ಸುಂದರಿಸೋಣ.
ಮಳೆ ನಮಗೆ ಬೇಕಾದ್ದು, ದೇವರೇ ಕೊಡ್ತಕ್ಕಂತಹದ್ದು ಮಳೆ. ಹಾಗೆ ಭಗವಂತನ ಅನುಗ್ರಹದ ಕಾರುಣ್ಯದ ವರ್ಷಣೆ ಅದು. ಹಾಗಾಗಿ ಆ ಮಳೆಯನ್ನು ಬಯಲಿಕ್ಕಿಲ್ಲ, ಮಳೆ ಬೇಕಾದ್ದು. ನೀರು ಯಾರಿಗೆ ಬೇಡ? ವೃತ್ರನನ್ನು ಭಗವಂತ ಸಂಹಾರ ಮಾಡಿದ ವೃತ್ರ. ವೃತ್ರನನ್ನು ಸಂಹಾರ ಮಾಡಿದಾಗ, ವೃತ್ರ ಯುದ್ಧಭೂಮಿಯಲ್ಲಿ ಕೆಳಗೆ ಬಿದ್ದಾಗ ಈ ಪ್ರಶ್ನೆ ಬಂತಂತೆ, ಯಾಕೆ ವೃತ್ರ ಯುದ್ಧಗಾರದಲ್ಲಿ ದೇವರನ್ನು ಸ್ಮರಣೆ ಮಾಡಿದ? ಸಾಮಾನ್ಯವಾಗಿ ಒಳ್ಳೆಯವರಿಗೆ ದೇವರ ಸ್ಮರಣೆ ಬರುವುದಿಲ್ಲ, ದೇವರ ಪೂಜೆ ಮಾಡುವಾಗಲೇ ದೇವರ ಸ್ಮರಣೆ ಬರುವುದಿಲ್ಲ, ಯುದ್ಧ ಮಾಡುವಾಗ ದೇವರ ಸ್ಮರಣೆ ಹಾಗೆ ಬಂತವನಿಗೆ. ಆವಾಗ ಆ ವೃತ್ರನ ಕಥೆಯನ್ನೇ ಹೇಳ್ತಾರೆ. ವೃತ್ರ ಯಾರು ಅಂತಂದ್ರೆ ಒಬ್ಬ ಒಳ್ಳೆಯ ಗಂಧರ್ವ ಅಂತೆ ಅವನು. ಆ ಗಂಧರ್ವನಾಗಿ ಎಲ್ಲ ಕಡೆ ತಿರುಗಾಡ್ತಿದ್ದಂತೆ ಅವನು. ಚಿತ್ರಕೇತು ಅಂತ ಒಬ್ಬ ರಾಜನಾಗಿ ಬರ್ತಾನೆ ಅಂತ. ಅವನಿಗೆ ಕೃತಜ್ಞತೆ ಅಂತ ಒಬ್ಬ ಹೆಂಡತಿ ಇದ್ಲಂತೆ, ಮಕ್ಕಳು ಇರಲಿಲ್ಲ ಅಂತ ಅವನಿಗೆ. ಕೊನೆಗೆ ಆಂಗಿರಸರ ಅನುಗ್ರಹದಿಂದಾಗಿ ಒಂದು ಮಗು ಹುಟ್ಟಿತು. ಆಂಗಿರಸರು ಹೇಳಿದ್ರು, ನಿನಗೆ ಮಗು ಆಗುವ ಯೋಗ ಇಲ್ಲ, ನೀನು ಮಗು ಬೇಕೇ ಬೇಕು ಅಂತ ಹಠ ಹಿಡಿತಾನೆ. ಆವಾಗ ಆಂಗಿರಸರು ಹೇಳ್ತಾರೆ, ಸುಖ ದುಃಖ ಪ್ರದ ವಸ್ತೋ ಭವಿತಾನ್, ನಿನಗೆ ಮಗು ಹುಡ್ತದೆ, ಅದು ಸುಖ ದುಃಖ ಕೊಡುವ ಮಗು ಹುಡ್ತದೆ. ಅವ ಹೇಳಿದ ಚಿತ್ರ ಕೇತು ಏನಾದರೂ ಮಗು ಹುಟ್ಟಲಿ ಅಂತ. ಯಾಕಂದ್ರೆ ಮಕ್ಕಳು ಅಂದ್ರೆ ದುಃಖ ಬರುವುದೇ ನೋಡಿ, ಅದು ಮಕ್ಕಳು ಅಳದಿದ್ರೆ ಮಕ್ಕಳೇ ಆಗುವುದಿಲ್ಲ, ಸುಖನೂ ಕೊಡ್ತಾರೆ ದುಃಖನೂ ಕೊಡ್ತಾರೆ, ಮಗು ಆಗಲಿ ಅಂತ ಬಯಸ್ತಾರೆ. ಅದು ಏನಾಯ್ತು ಅಂತಂದ್ರೆ, ಮಗು ಹುಟ್ಟಿದ್ದು ಸತ್ಯ, ಮಗು ಹುಟ್ಟಿದ ತಕ್ಷಣ ಚಿತ್ರಕೇತುವಿಗೆ ಕೃತಜ್ಞತೆಯಲ್ಲಿ ಮೇಲೆ ತುಂಬಾ ಪ್ರೀತಿ. ಅವನಿಗೆ ಎಷ್ಟು ಜನ ಹೆಣ್ಮಕ್ಕಳು, ಉಳಿದ ಹೆಣ್ಮಕ್ಕಳನ್ನೆಲ್ಲ ಉಪೇಕ್ಷೆ ಮಾಡಿದ, ಕೃತಜ್ಞತೆ ಬದಲನೇ ಹೆಂಡತಿಯ ಮೇಲೆ ತುಂಬಾ ಪ್ರೀತಿ ಮಾಡಿದ. ಯಾಕೆಂದ್ರೆ ಮಗುವನ್ನು ಕೊಟ್ಟವಳು, ಮಗು ಲಕ್ಷಣಭರಿತವಾದ ಮಗು, ರಾಜನಿಗೆ ಖುಷಿಯೋ ಖುಷಿ. ಆದ್ರೆ ಏನಾಯ್ತು ಅಂದ್ರೆ, ಒಂದು ದಿವಸ ಮಗು ಸತ್ತು ಹೋಯಿತು. ಯಾಕೆ ಸತ್ತು ಹೋಯಿತು ಅಂದ್ರೆ ವಿಷ ಹಾಕಿದ್ರು. ಯಾರು ವಿಷ ಹಾಕಿದ್ದು ಅಂತಂದ್ರೆ, ಉಳಿದ ಹೆಣ್ಮಕ್ಕಳೇ ವಿಷ ಹಾಕಿದ್ರು. ಯಾಕೆ ವಿಷ ಹಾಕಿದ್ರು ಅಂತಂದ್ರೆ, ರಾಜ ನಮ್ಮನ್ನು ಪ್ರೀತಿಸುವುದಿಲ್ಲ, ಕೃತಜ್ಞತೆಯನ್ನು ಮಾತ್ರ ಪ್ರೀತಿಸ್ತಾನೆ. ಯಾಕೆ ಕೃತಜ್ಞತೆಯನ್ನು ಪ್ರೀತಿಸ್ತಾನೆ, ಉಳಿದವರನ್ನು ಉಪೇಕ್ಷೆ ಮಾಡಿದ ಅಂದ್ರೆ ಅವರು ಮಕ್ಕಳು ಪಡೆಯಲಿಲ್ಲ ಅಂತ. ಹಾಗಾಗಿ ಚಿತ್ರಕೇತು ಅನ್ನುವ ರಾಜನಿಗೆ ಕೃತಜ್ಞತೆಯ ಮೇಲೆ ಮಾತ್ರ ಮೋಹ ಇತ್ತು, ಉಳಿದ ಹೆಣ್ಮಕ್ಕಳನ್ನು ಉಪೇಕ್ಷೆ ಮಾಡಿದ. ಎಲ್ಲ ಹೆಣ್ಮಕ್ಕಳು ಒಟ್ಟಾದ್ರು, ವಿಷ ಹಾಕಿದ್ರು ಮಗುವಿಗೆ, ಎಷ್ಟು ಲಕ್ಷಣಭರಿತವಾದ ಮಗು, ಕೊನ್ನ ಹಾಕಿದ್ರು. ಯಾಕೆಂತಂದ್ರೆ ರಾಜ ನಮ್ಮನ್ನು ಪ್ರೀತಿಸುವುದಿಲ್ಲ ಅಂತ. ರಾಜ ಮಗುವನ್ನು ನೋಡ್ತಾನೆ, ದುಃಖಭರಿತನಾಗ್ತಾನೆ. ಅಂಗಿರಸರು ಬರ್ತಾರೆ, ಕೇಳ್ತಾರೆ. ರಾಜ ಕೇಳ್ದ, ಮಗು ಸತ್ತೋಯಿತು ಅಂತ. ಆಂಗಿರಸರು ಹೇಳಿದ್ರು, ಹೋಗ್ಲಿ ಬಿಡು ಅಂತ. ಅಲ್ರಿ ಆಂಗಿರಸರೇ, ಇಷ್ಟು ಒಳ್ಳೆಯ ಲಕ್ಷಣಭರಿತವಾದ ಮಗು, ಅಪರೂಪದಲ್ಲಿ ಹುಟ್ಟಿದ್ದು, ಪ್ರಾರ್ಥನೆ ಮಾಡಿ ನಿಮ್ಮ ಅನುಗ್ರಹದಿಂದ ಹುಟ್ಟಿದ್ದು, ಮತ್ತೆ ಅದನ್ನು ಕಳ್ಕೊಂಡೆ, ಅದು ಬೇಕೇ ಬೇಕು ನನಗೆ ಮಗು ಅಂತ. ಭಾಗವತಲ್ಲಿ ಬಹಳ ಚಂದ ಹೇಳ್ತಾರೆ. ಅವ್ರು ಹೇಳ್ತಾರೆ ಆಂಗಿರಸರು,
ನೋಡು ನೀನು ಆಸೆ ಪಟ್ಟಿದ್ದೀ, ಮಗು ಬೇಕೇ ಬೇಕು ಅಂತ. ಆ ಮಗುವಿನ ಹತ್ರ ಕೇಳೋಣ, ಚಿತ್ರಗೆದ್ದು ಬೇಕಾ ಬೇಡವಾ ಅಂತ. ಆ ಮಗು ಹೋಗ್ತಿತ್ತಂತೆ. ನೋಡಿ, ಜ್ಞಾನಿಗಳಿಗೆ ಅಷ್ಟು ಶಕ್ತಿ ಇತ್ತು ಅಂದ್ರೆ, ಜೀವ ಶರೀರ ಬಿಟ್ಟು ಹೋದ ಮಗುವನ್ನು ಮಾತಾಡಿಸುವ ಶಕ್ತಿ ಇತ್ತು. ಆ ಮಗುವಿನ ಹತ್ರ ಕೇಳ್ತಾರೆ, ನೋಡು ಮಗು, ಚಿತ್ರಕೇತು ನಿನ್ನನ್ನು ಅಪೇಕ್ಷೆ ಪಡ್ತಾನೆ, ಅವನು ಯಾಕೆ ಬಿಟ್ಟು ಹೋದಿ, ಇಷ್ಟು ಪ್ರೀತಿಯಿಂದ ರಕ್ಷಣೆ ಮಾಡುವಾಗ ಯಾಕೆ ನೀನು ಬಿಟ್ಟು ಹೋದಿ ಅಂತ ಆ ಮಗುವಿನ ಹತ್ರ ಆಂಗಿರಸರು ಕೇಳ್ತಾರೆ. ಚಿತ್ರಕೇತುವಿಗೆ ಕೇಳಿಸುವ ಹಾಗೆ ಕೇಳ್ತಾರೆ. ಆಗ ಆ ಮಗು ಹೇಳುತ್ತೆ, ನನಗೆ ಇಷ್ಟ ಇಲ್ಲ ಈ ಅಪ್ಪ ಅಮ್ಮ, ನಾನು ಹೋಗ್ತಾ ಇದ್ದೇನೆ. ಯಾಕೆಂತಂದ್ರೆ, ಕಸ್ಮಿನ್ ಜನ್ಮನಿ ಅನೇ ಬ್ರಹ್ಮಂ ಪಿತರೋ ಮಾತರೋ ಭವನ್ ಅಂತ ಆ ಮಗು ಹೇಳುತ್ತೆ. ನಾನು ಎಷ್ಟು ಜನ್ಮದಲ್ಲಿ ಬಂದೆ, ಎಷ್ಟು ಅಪ್ಪ ಎಷ್ಟು ಅಮ್ಮ ಆದ್ರೂ ಯಾವ ಅಪ್ಪ ಅಮ್ಮನ ಹತ್ರ ನಾನು ಇರಬೇಕು ಅಂತ. ಆ ಮಗು ಹೇಳುತ್ತೆ, ನೋಡಿ, ವಿವೇಕಿಗೆ ಗೂಡಿನಲ್ಲಿ ಇರುವ ಆಸೆ ಇರುವುದಿಲ್ಲ. ಒಂದು ಹಕ್ಕಿ ಇದೆ ಅಂತ ಇಟ್ಟುಕೊಳ್ಳಿ, ಅದನ್ನು ಗೂಡಲ್ಲಿ ಹಾಕಿದ್ರೆ, ನೀವು ಬಂಗಾರದ ಗೂಡು ಹಾಕಿ ಅಲ್ಲಿ ಆಹಾರ ಕೊಡಿ, ಆ ಗಿಳಿ ನೀವು ಬಾಗಿಲು ತೆರೆದ್ರೆ ಓಡಿ ಹೋಗಿಬಿಡುತ್ತೆ. ಅದಕ್ಕೆ ಅದಕ್ಕೆ ಬಂಗಾರದ ಪಂಜರ ಅಂತ ಆಸೆ ವ್ಯಾಮೋಹ ಇಲ್ಲ. ನೀವು ಅನ್ನ ಆಹಾರ ಕೊಡ್ತೀರಿ ಇಷ್ಟ ಅಲ್ಲ, ಅದಕ್ಕೆ ಹೋಗುವುದೇ ಇಷ್ಟ. ಅದಕ್ಕೆ ಆ ಜೀವನವು ಅಷ್ಟೇ, ಈ ಗೂಡು ಶರೀರ ಇಷ್ಟಪಡಲಿಲ್ಲ ಇರಲಿಕ್ಕೆ, ಹೊರಟು ಹೋದೆ ಅಂತ ಹೇಳಿ ಹೋಗ್ತಾನೆ. ಆವಾಗ ಆಂಗಿರಸರ ಮಾತಿನಂತೆ ಚಿತ್ರಕೇತು ರಾಜನಿಗೆ ವಿರಕ್ತಿ ಬರ್ತದೆ, ತಪಸ್ಸು ಮಾಡ್ತಾನೆ, ದೇವರನ್ನು ಧ್ಯಾನ ಮಾಡ್ತಾನೆ, ಗಂಧರ್ವನಾಗಿ ಮತ್ತೆ ಹುಡ್ತಾನೆ. ಗಂಧರ್ವನಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಅಂತ, ಕೈಲಾಸಕ್ಕೆ ಬರ್ತಾನೆ ಅಂತ. ಕೈಲಾಸಕ್ಕೆ ಬಂದ್ರೆ ಅಲ್ಲಿ ರುದ್ರದೇವರ ಮೈ ಮೇಲೆ ಬಟ್ಟೆ ಇರುವುದಿಲ್ಲ ಅಂತ, ಪಕ್ಕದಲ್ಲಿ ಪಾರ್ವತೀದೇವಿಯರು ಕೂತಿದ್ರಂತೆ, ಅವನಿಗೆ ನಗುವಂತಂತೆ, ತಮಾಷೆ ಮಾಡಿದಂತೆ. ನಾವೇ ಸಭ್ಯರು, ನಮ್ಮ ದೇವರು ಹೀಗಿರ್ತಾರಲ್ಲ ಅಂತ ನಕ್ಕು ಬಿಟ್ಟಂತೆ. ಆವಾಗ ಪಾರ್ವತೀದೇವರಿಗೆ ಸಿಟ್ಟು ಬಂತಂತೆ, ರುದ್ರದೇವರ ಹತ್ರ ಹೇಳಿದ್ರಂತೆ, ಇವರನ್ನು ಯಾಕೆ ಒಳಗೆ ಬಿಟ್ಟು ಮಾತಾಡಲಿಲ್ಲ ಅವರು. ಪಾರ್ವತೀದೇವರು ಶಾಪ ಕೊಟ್ರಂತೆ, ನೀನು ದೈತ್ಯನಾಗಿ ಹುಟ್ಟು ಅಂತ. ಅವ ಹೇಳಿದಂತೆ, ಅಮ್ಮ ನಿಮ್ಮ ಆಶೀರ್ವಾದ ಅಂತ ಹೇಳಿದಂತೆ. ರುದ್ರದೇವರು ಹೇಳಿದ್ರಂತೆ, ಅಮ್ಮ ಪಾರ್ವತಿಯನ್ನು ನೋಡಿದೀಯಾ, ಭಗವಂತನ ಭಕ್ತರು ಹೇಗಿರ್ತಾರೆ ಅಂತಂದ್ರೆ, ಶಾಪ ಕೊಟ್ಟರು ವರ ಅಂತ ಚಿಂತನೆ ಮಾಡುವವರು ಅಂತ. ಅವ್ರಿಗೇನು ಸಿಟ್ಟು ಬರಲಿಲ್ಲ ಅಂತ, ಯಾಕಂದ್ರೆ ಭಗವತ್ ಭಕ್ತರಿಗೆ ಏನೇನು ಬಂದ್ರು ಅದೆಲ್ಲ ಒಳ್ಳೆದು ಅಂತ ಚಿಂತನೆ ಮಾಡುವವರು ಹೊರತು ಅದರ ಬಗ್ಗೆ ದೋಷವನ್ನು ಚಿಂತನೆ ಮಾಡುವವರು ಅಲ್ಲ. ಹಾಗಾಗಿ ಈ ವಿದ್ಯಾಧರ ಅವನು ದುಃಖ ತಪ್ತನಾಗಲಿಲ್ಲ, ನೀನು ಶಾಪ ಕೊಟ್ಟರು ಕೂಡ ಅಂತ. ಆಗ ಪಾರ್ವತೀದೇವಿಯರು ಕೇಳ್ತಾರಂತೆ ಖುಷಿಯಾಗಿ, ನಾನು ಶಾಪ ಕೊಟ್ಟುಬಿಟ್ಟೆ ದೈತ್ಯನಾಗಿ ಹುಟ್ಟು ಅಂತೇಳಿ, ನಿನಗೇನು ಬೇಕು ಅಂತ ಕೇಳಿದ್ರಂತೆ. ಆವಾಗ ಅವ ಹೇಳ್ತಾನಂತೆ, ಆ ಗಂಧರ್ವ ವಿದ್ಯಾಧರ ಹೇಳ್ತಾನೆ ಅಂತೆ, ಚಿತ್ರಕೇತು ಅಮ್ಮ ನನಗೆ ಆಶೀರ್ವಾದ ಮಾಡಿ, ನಾನು ದೈತ್ಯನಾಗಿದ್ರೂ ಕೂಡ ನನಗೆ ವಿಷ್ಣುವಿನ ವಿಸ್ಮರಣೆ ಬರಬಾರದು ಅಂತ ವರ ಕೇಳಿದಂತೆ. ಪಾರ್ವತೀದೇವರ ರುದ್ರದೇವರು ಹೇಳ್ತಾರೆ, ನೋಡಿದ್ಯಾ ವಿಷ್ಣು ಭಕ್ತರ ದೀಕ್ಷೆ ಅಂದ್ರೆ ಹಾಗೆ, ಶಾಪ ಬೇಡ ಅಂತ ಹೇಳಿಲ್ಲ, ದೈತ್ಯ ಜನ್ಮ ಬೇಡ ಅಂತ ಹೇಳಿಲ್ಲ, ಅಲ್ಲಿ ಹುಟ್ಟಿದ್ರೂ ದೇವರ ಸ್ಮರಣೆಯನ್ನು ಬಯಸ್ತಕ್ಕಂತಹ ಮಹಾಭಕ್ತರು ವಿರಕ್ತರು ಅವರು ಅಂತ ಪಾರ್ವತೀದೇವರನ್ನು ಕರುಣಿಸಿದರು. ಅದೇ ಚಿತ್ರಕೇತು ವೃತ್ರನಾಗಿ ಹುಡ್ತಾನೆ, ವೃತ್ರನಾಗಿ ಹುಟ್ಟಿದಾಗ ಪಾರ್ವತಿ ಪರಮೇಶ್ವರರ ಅನುಗ್ರಹದಿಂದ ಭಗವಂತನ ಸ್ಮರಣೆ ಯುದ್ಧ ಕಾಲದಲ್ಲಿಯೂ ಇತ್ತು, ಕೊನೆ ಕಾಲಕ್ಕೆ ವಿಷ್ಣುವನ್ನು ಸ್ಮರಣೆ ಮಾಡಿ ಅಸುನೀಗಿ ಭಗವಂತನ ಲೋಕಕ್ಕೆ ಹೋದ. ಭಾಗವತ ಹೇಳುತ್ತೆ, ಪಾರ್ವತೀ ಪರಮೇಶ್ವರರ ಮನೋನಿಯಾಮಕ ವಾಗ್ದೇವತೆಯ ಉಪಾಸನೆ ಮಾಡಿ ಅವರಲ್ಲಿ ಬೇಡಬೇಕಾದ್ದು ಇಷ್ಟು, ಎಷ್ಟೇ ಕಷ್ಟ ಬಂದರೂ ಕೂಡ ದೇವರ ವಿಸ್ಮರಣೆ ಬರಬಾರದು. ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ಮೊದಲು ಅಟ್ಯಾಕ್ ಮಾಡೋದೇ ದೇವರಿಗೆ, ಇಷ್ಟು ಪ್ರದಕ್ಷಿಣೆ ಬಂದೆ, ಇಷ್ಟು ದಾನ ಮಾಡಿದೆ, ಇಷ್ಟು ಸೇವೆ ಕೊಟ್ಟೆ, ದೇವರೇನು ಮಾಡಿದ, ಅಟ್ಯಾಕ್ ಮೊದಲು ದೇವರಿಗೆ. ಕಷ್ಟ ಬಂದಾಗ ದೇವರನ್ನು ಬೈಯುವ ದುರ್ಬುದ್ಧಿ ನನಗೆ ಕೊಡಬೇಡ, ದೇವರ ವಿಸ್ಮರಣೆ ಕೊಡು, ದೇವರನ್ನು ಯಾವಾಗಲೂ ಚಿಂತನೆ ಮಾಡುವ ಅನುಗ್ರಹ ಮಾಡು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಈ ಭಾಗವತದಲ್ಲಿ ಚಿಂತನೆ ಹೇಳ್ತಾರೆ. ಈ ದೈತ್ಯರಿಗೆ ಆ ಜನ್ಮ ಬಂದಾಗಲೂ ದೇವರ ಸ್ಮರಣೆ ಅಂತ ಹೇಳಿದಾಗ ಪ್ರಹ್ಲಾದನ ನೆನಪರ್ತದೆ. ಪ್ರಹ್ಲಾದನ ಕಥೆಯನ್ನು ಸತ್ವಸ್ಕಂದದಲ್ಲಿ ಹೇಳ್ತಾರೆ, ಒಬ್ಬ ದೈತ್ಯರ ಬಾಲಕನಾಗಿದ್ರೂ ದೇವರ ಸ್ಮರಣೆ, ಎಷ್ಟು ಸ್ಮರಣೆ ಅಂತಂದ್ರೆ ಒಬ್ಬ ದೇವರನ್ನೇ ತುಂಬಿದ ಸಭೆಯಲ್ಲಿ ಪ್ರತ್ಯಕ್ಷವಾಗುವ ಹಾಗೆ ಮಾಡಿದ ಒಬ್ಬ ಮಹಾ ಜ್ಞಾನಿ ಮಹಾ ಸಾಧಕ ಪ್ರಹ್ಲಾದನ ಕಥೆಯನ್ನು ಸತ್ವಸ್ಕಂದದಲ್ಲಿ ಹೇಳ್ತಾರೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪ
ಪ್ರಜ್ಞೆ ಕೇಂದ್ರದಿಂದ ಕೇಳೋಣ. ಪ್ರವಚನ ಅಂತಂದಿದ್ದು ಸ್ವಾಮಿಗಳ ಚರಣಾರ್ವಿಂದ ಅಂಕು ನಮ್ಮನೋಳು ಶ್ರೋತೃವರ್ಗ ಅಂತ ಕೊಡೋ ಈ ಸಣ್ಣ ಸೂಚನೆ. ನಾಲ್ಕನೇ ದಿನ ಅಂತ ಭಾಗವತ ಶ್ರವಣ ಅಂತ ಏನಕ್ಕೆ ನಾನು ಮೂಜಿ ದಿನ ಬಾಕಿ ಉಳಿತೀನಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿತ್ಯ ಬದುಕು ಕೇಳಿ ಕಥಾತೆರ ಉಡುನ್ ಬಂತು ಕುಟುಂಬಸ್ಥರನ್ನ ಬರವಾತ ಕೇಳೋಣಗಳು ಅಂತಾನೆ ಉಪಹಾರ ಅಂತ ವ್ಯವಸ್ಥೆಯನ್ನು ನೀನು ಸ್ವೀಕಾರ ಅಂತ ಕೊಡು. ಪ್ರಶ್ನೆ ಕೇಳೋಣ ಕುಳಿತಿರ್ನಲ್ಲ ಅವಕಾಶ ಉಂಟು. ಕೋಡಿ ಯಜ್ಞನಾಮಕನಾದ ಭಗವಂತ ಅಂದ್ಕೊಂಡರು. ಯಜ್ಞನಾಮಕ ಪಂಡಾವು ಭಗವಂತನ ರೂಪನ ಅಥವಾ ಅರ್ಥ ಉಂಡಾಯ್ಕು ಯಜ್ಞನಾಮಕ ಪಂಡ್ಪುಣಿಕು ಒಂಜಿನದೋ. ನನಂಚಿ ಪ್ರಶ್ನೆ ಇತ್ತು. ನಾರಾಯಣ ಮಂತ್ರ ಪಂಡ್ರಾವನು